ನಮಸ್ಕಾರ ವೀಕ್ಷಕರೆಲ್ಲರಿಗೂ ಶುಭೋದಯ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಈ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋದಕ್ಕೂ ಮುಂಚಿತವಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾಯೋಗದಲ್ಲಿ ಪ್ರಾವೀಣರು ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆಗಿ ಸೇವೆ ಸಲ್ಲಿಸುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದಾರೆ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಶ್ರೀ ಗುರುಭ್ಯೋ ಬ್ಯೋ ನಮಃ ಹರಿ ಓಂ ಎಲ್ರಿಗೂ ನಮಸ್ಕಾರ ಗುರುಜಿ ಈ ದಿನ ಶನಿವಾರ ಏನೆಲ್ಲ ಒಂದು ವಿಶೇಷ ಮಾಹಿತಿಯನ್ನು ಯಾವ ಮಂತ್ರ ಹಾಗೂ ಮುದ್ರೆಯನ್ನು ಸೂಚಿಸ್ಕೊಡ್ತೀರ ಇವತ್ತು ನಾನು ವಿಶೇಷವಾಗಿ ಯಾವುದೇ ಮುದ್ರೆ ತೋರಿಸ್ತಾ ಇಲ್ಲ ಆದ ಒಂದು ವಿಶೇಷವಾದಂಥ ಒಂದು ಪ್ರಯೋಗ ತಂತ್ರವಿದ್ಯೆ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರವನ್ನು ನಾನು ಈ ಎಲ್ಲ ಸಮಸ್ತ ಕನ್ನಡಿಗರು ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ಸಮಾಜದಲ್ಲಿ ಮನೆಯ ಮೇಲೆ ಮಕ್ಕಳಿರಲೇಬೇಕು ಮನೆ ತುಂಬ ಮಕ್ಕಳಿರವ ಅಂತ ಗಾದೆ ಇದೆ ಮಕ್ಕಳಿದ್ದಾಕ್ಷಣಕ್ಕೆ ಮಕ್ಕಳೆಲ್ಲರೂ ಆರೋಗ್ಯವಾಗಿರ್ತಾರೆ ಅಂತರೋದು ಸುಳ್ಳು ಇವತ್ತಿನ ಒಂದು ನಮ್ಮ ಜೀವನ ಶೈಲಿಯಲ್ಲಿ ದೊಡ್ಡವ್ರಿಗೆ ಕಾಯಿಲೆ ಬಂದರೆ ಸುಧಾರ್ಸ್ಕೊಂಬಿಡ್ಬೋದು ಅಥವಾ ಹೇಗೋ ಒಂದು ಮಾಡಿ ಮ್ಯಾನೇಜ್ ಮಾಡ್ಬೋದು ಆದರೆ ಮಕ್ಕಳಿಗೆ ಕಾಯಿಲೆ ಬಂದುಬಿಟ್ರೆ ಅವ್ರನ್ನ ಸುಧಾರಿಸೋದು ಭಾಳ ಕಷ್ಟ ಯಾಕೆ ಚಿಕ್ಕ ಮಕ್ಳು ಹೇಳ್ಕೊಳೋ ಗೊತ್ತಿಲ್ಲ ಅಯ್ಯೋ ನಂಗೆ ತಲೆ ಇದೆ ನಂಗೆ ಹೊಟ್ಟೆ ನೋಯ್ತಿದೆ ನಂಗೆ ಕೆಮ್ಮು ಬರ್ತಿದೆ ಅದೇ ಆದಂಥ ತೊಂದರೆಗಳನ್ನು ವ್ಯಕ್ತಪಡಿಸೋಕ್ಕಾಗೋದಿಲ್ಲ ಹೀಗಾಗಿ ಮಕ್ಕಳಿಗೆ ಏನಾದರೂ ಕಾಯಿಲೆ ಬಂದರೆ ಮನೆಗಳಲ್ಲಿ ಆ ಮಕ್ಕಳಿಗೆ ಡಾಕ್ಟರ್ ಹತ್ರ ಹೋಗೋಕ್ಕೆ ಮುಂಚೆ ನಾವೇ ಮನೆಯಲ್ಲಿ ಒಂದು ಸಣ್ಣ ಪ್ರಯೋಗ ತಂತ್ರ ಪ್ರಯೋಗ ಯಾಕೆ ಮಾಡಬಾರ್ದು ಅನ್ನೋದನ್ನು ದುಷ್ಟಲು ಇಟ್ಕೊಂಡು ನಾನು ಇವತ್ತಿನ ಸಂಚಿಕೆಯಲ್ಲಿ ಎಲ್ರಿಗೂ ಒಂದು ವಿಶೇಷವಾದಂಥ ಈ ತಂತ್ರವಿದ್ಯೆ ಮತ್ತು ಮಂತ್ರವನ್ನು ಹೇಳ್ಕೊಡ್ತೀನಿ ಸುಮಾರು ಜನ ಮಕ್ಕಳು ನನ್ನ ಹತ್ರ ಕರ್ಕೊಂಡು ಬರ್ತಾರೆ ನೋಡಿ ಮಕ್ಕಳು ರಾತ್ರಿ ಹೊತ್ತು ಇದ್ದಕ್ಕಿದ್ದಾಗೆ ಅಂತ ಹಲಕಡಿತ ಮುಷ್ಟಿ ಮಾಡ್ಕೊಂಬಿಡುತ್ತೆ ಅಂತ ಹೇಳ್ತಾರೆ ಅದು ಮಧ್ಯರಾತ್ರಿಲಿ ಹುಣ್ಮೆ ಅಮಾವಾಸ್ಯೆ ಬಂದಾಗ ನಾಗೇನವ್ರಿಗೆ ಆ ಅಂತ ಅರ್ತದೆ ಅಂತ ಹೇಳ್ತಾರೆ ಕೆಲವರು ಇನ್ನೊಂಥರ ಮಕ್ಕಳು ಒಂದು ನಾಲ್ಕು ವರ್ಷ ಐದು ವರ್ಷದ ಮಕ್ಕಳು ಇದ್ದಕ್ಕಿದ್ದಾಗೆ ತಲೆನಂಗೆ ಚೆನ್ನಾಗೆ ನೋಡ್ಕೊಳ್ಳೋದು ಹಿಂಗೆ ಈ ಥರ ಮಾಡ್ತಾರೆ ಇನ್ನೂ ಕೆಲವು ಮಕ್ಕಳು ಐದರಿಂದ ಆರು ವರ್ಷ ಏಳು ವರ್ಷದ ಮಕ್ಕಳು ಚೆನ್ನಾಗಿ ಇರ್ತಾರೆ ಆಟ ಆಡ್ತಾರೆ ಸ್ಕೂಲ್ಗೆ ಹೋಗಿ ಬರ್ತಾರೆ ಹೋಮ್ವರ್ಕ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇದ್ದಕ್ಕಿದ್ದಾಗೆ ರಾತ್ರಿ ಅದು ಹುಣ್ಮೆ ಅಮಾವಾಸ್ಯೆ ದಿವಸ ಉಣ್ಮೆ ಮಾತ್ರ ಅವರು ಮೂತ್ರ ವಿಸರ್ಜನೆ ಮಾಡ್ಕೊಂಡ್ಬಿಡ್ತಾರೆ ಆಸಿಕೆ ಮೇಲೆ ಬೆಡ್ ವೆಟ್ಟಿಂಗ್ ಅಂತ ಕರೀತಾರೆ ಇನ್ನು ಯಾವ ದಿನವೂ ಮಾಡ್ಕೊಳ್ಳಲ್ಲ ಇನ್ನೂ ಐದು ಅಥವಾ ಆರು ವರ್ಷದ ಮಕ್ಕಳು ಸದಾ ಗೋಡಲ್ಲಿರೋ ಸುಣ್ಣ ತೊಗೊಂಡು ತಿನ್ನೋದು ಬಳಪ ತಿಂದುಬಿಡೋದು ಮಣ್ಣು ತಗೊಂಡು ತಿನ್ನೋದು ಕಲ್ಲು ತಿಂದುಬಿಡೋದು ಗಾಜಿನ ಚೂರು ತಿನ್ನೋದು ಪೇಪರ್ ತಿನ್ನೋದು ಹೀಗೆ ಹಲವಾರು ಸಿಂಪ್ಟಮ್ಸು ಮಕ್ಕಳಲ್ಲಿ ಈ ದೋಷ ಕಾಣ್ತಾ ಇದೆ ಇವತ್ತಿನ ಸಹ ಸಮಾಜದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ಮಣ್ಣು ತಿಂತಾನೆ ಬಳಪ ತಿಂತಾನೆ ಮತ್ತು ಪೇಪರ್ ತಿಂತಾನೆ ಅಂತ ಎಲ್ಲ ಡಾಕ್ಟರ್ ತಗ ಕರ್ಕೊಂಡು ಹೋಗಿದ್ದಾರೆ ಈ ಮಣ್ಣು ಕಲ್ಲು ಪೇಪರ್ ತಿನ್ನೋ ರೋಗಕ್ಕೆ ಮೆಡಿಷನ್ನೇ ಕಂಡಿಡ್ದಿಲ್ಲ ಜಗತ್ತಿನಲ್ಲಿ ಇದು ಯಾವ ದೋಷಕ್ಕೆ ಈ ಥರ ಬರ್ತಿದೆ ಅಂತ ಇವತ್ತು ಸೈನ್ಸ್ಗೆ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ಈ ಥರ ಮಕ್ಕಳುಗಳ ನನ್ನ ಹತ್ರ ಬಂದಾಗ ಇನ್ನೂ ಒಂದು ಸಿಂಪ್ಟಮ್ಸ್ ಇದೆ ಇನ್ನೂ ಹಲವಾರು ಮಕ್ಕಳಲ್ಲಿ ವಿಶೇಷವಾಗಿ ಏನಂತಂದರೆ ರಾತ್ರಿ ಹೊತ್ತು ಕಾಲ ಮೇಲೆ ಕಾಲು ಹಾಕ್ಕೊಂಡು ಹಿಂಗೆ ಜೋರಾಗಿತ್ತಾರೆ ಅದೊಂಥರ ಸಿಂಟಮ್ಸ್ ಇನ್ನೊಂದು ಕೆಲವು ಮಕ್ಕಳು ಇದ್ದಕ್ಕಿದ್ದಾಗೆ ಚೆನ್ನಾಗಿ ಹಾಲು ಕುಡಿತಾರೆ ತಾಯಿ ಎದೆ ಹಾಲು ಕುಡಿತಾರೆ ಅಥವಾ ಫೀಡಿಂಗ್ ಬಾಟ್ಲಿಂದ ಹಾಲು ಕುಡಿಸ್ತಾರೆ ಎಲ್ಲ ಚೆನ್ನಾಗಿದೆ ರಾತ್ರಿ ಹೊತ್ತು ವಾಂತಿ ಮಾಡ್ಕೊಂಡು ಇನ್ನೂ ಕೆಲವು ಮಕ್ಕಳು ಇದ್ದಕ್ಕಿದ್ದಾಗೆ ಸುಮ್ಮನೆ ಕೂತಿರ್ತಾರೆ ಕೂತು ಕೂತಿದ್ದಾಗ ಹಾಗೆ ಕುಸಿದು ಬಿದ್ದೋಗ್ಬಿಡ್ತಾರೆ ಇದೆಲ್ಲ ಸಿಂಪ್ಟಮ್ಸ್ಗೆ ಇವತ್ತಿನ ದಿವಸ ಯಾವ ದೋಷ ಇದೆ ಕೆಲವು ನರ್ವ್ ಸಿಸ್ಟಮ್ಸಲ್ಲಿ ಏನಾದ್ರು ದೋಷ ಇದೆಯಾ ಅಂತೇಳಿ ಡಾಕ್ಟರ್ ಎಲ್ಲ ನೋಡ್ತಾರೆ ಆದರೂ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಮಗು ಆರೋಗ್ಯವಾಗಿದೆ ಸೊ ಏನೂ ಇಲ್ಲ ಅದಕ್ಕೊಂದು ಒಳ್ಳೆ ಆರ್ಲಿಕ್ಸ್ ಕೊಡಿಸಿ ಒಳ್ಳೆ ಮೊಟ್ಟೆ ತಿನ್ನಿಸಿ ಮಾಂಸ ತಿನ್ನಿಸಿ ಅಂತೇಳಿ ಹೇಳಿ ಕಳಿಸ್ಬಿಡ್ತಾ ಇದ್ದಾರೆ ಇವತ್ತಿನ ದಿವಸ ಇನ್ನೊಂಥರ ಮಕ್ಕಳಿದ್ದಾರೆ ಉಣುೆ ಅಮಾವ್ಯ ದಿವಸ ಬಂದಾಗ ಮನೆಯೊಳಗೆ ಹತ್ತು ಜನ ಗಂಡಸರು ಅಥವಾ ಹೆಂಗಸರು ಹಿಡ್ಕೊಂಡ್ರು ಕೂಡ ಅವ್ರು ನಡಿಯೋಕ್ಕಾಗಲ್ಲ ಆ ರೀತಿ ಆರ್ಭಟ್ಟ ಕೂಗಾಟ ಅವತ್ತೊಂದೇ ದಿವಸ ಮಾತ್ರ ಉಣಿಮೆ ಅಥವಾ ಅಮಾವಾಸ್ಯ ದಿವಸ ಈ ರೀತಿ ಆಮೇಲೆ ಇದ್ದಕ್ಕಿದ್ದಾಗ ಯಾವುದೋ ದೇವಸ್ಥಾನಕ್ಕೆ ಹೋದ್ರೆ ಮಕ್ಕಳು ತಡಾರಲ್ಲೇ ಕುಸಿದು ಬಿದ್ದುಬಿಡೋದು ಬೋರ್ಲಾಗಿ ಬಿದ್ದೋಗಿಬಿಡೋದು ಆ ಬೋರ್ವಾಗ್ ಬಿದ್ದಾಗ ಮೂಗುಗೋ ಅಥ್ವ ಕಣ್ಣಿಗೆ ಎಫೆಕ್ಟ್ ಆದಾಗ ಎಷ್ಟೋ ತೊಂದರೆ ಆಗಿದೆ ಮಕ್ಕಳಿಗೆ ಇದೆಲ್ಲ ಸಿಂಪ್ಟಮ್ಸ್ ನನ್ನ ಹತ್ರ ಬಂದಾಗ ಇಂಥ ಮಕ್ಕಳಿಗೆ ಬಾಲಾರಿಷ್ಟ ರೋಗಗಳಿದ್ದರೆ ಬಾಲಾರಿಷ್ಟದ ಚೇಷ್ಟೆಗಳೇನಾದರೂ ನಡೀತಿದ್ದರೆ ಅಂಥವ್ರಿಗೆ ಯಾವುದಾದ್ರು ಒಂದು ವಿಶೇಷವಾದಂಥ ಮಾಹಿತಿಯನ್ನು ಮಂತ್ರಗಳ ಪ್ರಯೋಗ ಮಾಡೋ ರೀತಿ ನನ್ನ ತಿಳಿಸ್ಬೇಕು ಅಂತ ಮನಸ್ಸಿಗೆ ಬಂತು ಈ ಥರ ಸಿಂಟಮ್ಸು ನಿಮ್ಮ ಮಕ್ಕಳಿಗೆ ನಡೀತಾ ಇದ್ದರೆ ಅಥವಾ ಅನುಭವಿಸ್ತಾ ಇದ್ದರೆ ಅವರಿಗೆ ಸಿಂಪಲ್ಲಾಗಿ ಕೆಲವು ತಂತ್ರಗಳನ್ನು ನಾನಿವತ್ತು ಒಂದು ಪತ್ರದ ಮೂಲಕ ಹೇಳ್ಕೊಡ್ತೀನಿ ಆ ಪತ್ರ ನೀವೆಲ್ರಿಗೂ ಗೊತ್ತಿರುವಂಥದ್ದೇ ಇಡೀ ಜಗತ್ತಿಗೆ ಗೊತ್ತಿರುವಂಥ ವಿಶೇಷವಾದಂಥ ಪತ್ರ ಆ ಪತ್ರ ಉಪಯೋಗಿಸಿ ಅದಕ್ಕೊಂಚೂರು ಮಂತ್ರ ಪ್ರಯೋಗ ಮಾಡಿಬಿಟ್ರೆ ಆ ತಂತ್ರದ ಜೊತೆಗೆ ನಿಮ್ಮ ಮನೆಯಲ್ಲಿರತಕ್ಕಂಥ ಮಕ್ಕಳಿಗೆ ಯಾವುದೇ ತೊಂದರೆಗಳಿಗೆ ಕಾಣೋ ಬರ ಕಾಣೋದಿಲ್ಲ ಉದಾಹರಣೆಗೆ ಜ್ಯೋತಿಷ್ಯ ಶಾಸ್ತ್ರ ತಗೊಂಡ್ರೆ ಹುಟ್ಟಿದ ಮಗುವಿನಿಂದ ಹುಟ್ಟಿದ ದಿನದಿಂದ ಹಲ್ಲು ಬೀಳೋವರೆಗೂ ಕೆಲವು ಮಕ್ಕಳಿಗೆ ಏಳು ವರ್ಷಕ್ಕೆ ಹಲ್ಲು ಬೀಳುತ್ತೆ ಕೆಲವು ಮಕ್ಕಳಿಗೆ ಏಳು ವರ್ಷಕ್ಕೆ ಹಲ್ಲು ಬೀಳುತ್ತೆ ಆದ್ದರಿಂದ ಈ ಏಳುವರೆ ವರ್ಷ ಅಂದರೆ ಹುಟ್ಟಿದ್ದರಿಂದ ಏಳುವರೆ ವರ್ಷ ಅಥವಾ ಹುಟ್ಟಿದ್ದರಿಂದ ಏಳು ವರ್ಷ ತನಕ ಬರೋ ಆ ಬಾಲಾರಿಷ್ಟ ರೋಗಗಳನ್ನು ಕೇವಲ ಆ ಒಂದು ಪತ್ರದಿಂದ ಹೇಗೆ ತೆಗೆದುಹಾಕೋದು ಮಕ್ಕಳಿಗೇನಾದರೂ ಕೂಟ ಮಂತ್ರ ತಂತ್ರಗಳೇನಾದರೂ ಮಾಡಿದರೆ ಅಥವಾ ಭೂತ ಪ್ರಯತ್ನಗಳ ಚೇಷ್ಟೆ ಏನಾದರೂ ಆ ಜಾತ ಜಾತಕಕ್ಕೆ ಆಗಿದ್ದರೆ ಆ ಥರ ದೋಷಗಳನ್ನು ಆ ಕೇವಲ ಒಂದು ಸಣ್ಣ ಪತ್ರದಿಂದ ಹೇಗೆ ನಿವಾರಣೆ ಮಾಡೋದು ಅನ್ನೋದು ತೋರಿಸೋ ಒಂದು ಉದ್ದೇಶವೇ ಈ ಕಾರ್ಯಕ್ರಮದ ಗುರಿ ಹಾಗಾಗಿ ಈ ಸಂಚಿಕೆ ಭಾಳ ವಿಶೇಷ ಎಲ್ಲ ಸಮಸ್ತ ಕನ್ನಡಿಗರು ನಾನು ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಮನೇನು ಮಕ್ಕಳಿದ್ದಾರೆ ಆದರೆ ಆ ಮಕ್ಕಳು ಪಡೋ ಕಷ್ಟಕ್ಕೆ ನೀವು ಮನೇಲೆ ಒಂದು ಥೆರಪಿ ಯಾಕೆ ಮಾಡ್ಕೋಬಾರ್ದು ಅನ್ನೋದಾಗಿದ್ದರೆ ನಾನು ತೋರಿಸ್ಕೊಡುವಂಥ ಈ ಒಂದು ತಂತ್ರ ವಿದ್ಯೆ ಮತ್ತು ಆ ಮಂತ್ರಗಳನ್ನು ನೀವು ಕ ದಯವಿಟ್ಟು ಒಂದು ಕಡೆ ಬರೆದಿಟ್ಕೊಂಡಿದ್ದಾದರೆ ಯಾವ ಮೂಮೆಂಟಲ್ಲಾದರೂ ಆ ಮಂತ್ರ ಸಹಾಯ ಆಗುತ್ತೆ ಹೀಗಾಗಿ ನೀವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅಥವಾ ಜ್ಯೋತಿಷ್ಯ ಶಾಸ್ತ್ರ ಹತ್ರ ಹೋಗ್ಬಿಟ್ಟು ಜ್ಯೋತಿಷರ ಪ್ರಕಾರ ಅವರೇನು ಯಜ್ಞ ಮಂತ್ರ ತಂತ್ರ ಥೆರಪಿ ಅಂತ ಏನೇನೋ ಮಾಡ್ತಾರೆ ಅದು ಮಾಡಿಸೋ ಅವಶ್ಯಕತೆಯೂ ಇಲ್ಲ ಅಥವಾ ಈ ಮನೆ ಸರಿ ಇಲ್ಲ ಆ ಮನೆ ಸರಿ ಇಲ್ಲ ಅಂತೇಳಿ ವಾಸ್ತು ಚೇಂಜ್ ಮಾಡೋದಿಲ್ಲ ಅಯ್ಯೋ ಈ ಮನೆಗೆ ಬಂದ ತಕ್ಷಣ ನನ್ನ ಈಗ ಆಯಿತು ಆ ಮನೆಗೆ ಹೋದ ತಕ್ಷಣ ನನ್ನ ಮಗುಗೆ ಈಗ ಆಯಿತು ಅಂತೇಳಿ ಎಷ್ಟೋ ಜನ ಒಂದು ಆ ವಾಸ್ತು ನೆಪ ಹೇಳ್ಕೊಂಡು ಮನೆಗಳೆಲ್ಲ ಬದಲಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಮ ರೀತಿಯಲ್ಲಿ ಅದರಿಂದ ಮನೆಯೂ ಚೇಂಜ್ ಮಾಡ್ತೇನೆ ಜ್ಯೋತಿಷ್ಗಳ ಹತ್ರನೂ ಹೋಗ್ದೇನೆ ಡಾಕ್ಟರ್ ಹತ್ರನೂ ಹೋಗ್ದೇನೆ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಸ್ವತಃ ನೀವೇ ಒಂದು ತಂತ್ರ ಮಂತ್ರ ಪ್ರಯೋಗ ಮಾಡಿ ಈ ಬಾಲಾರಿಷ್ಟ ಅನಿಷ್ಟಗಳನ್ನು ಭಾರಷ್ಟ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಮತ್ತು ನಿಮ್ಮ ಮನೆಯಲ್ಲೇ ಏನಾದರೂ ವಾಸ್ತು ದೋಷಗಳಿದ್ದರೆ ಈ ಸಣ್ಣ ಪತ್ರದಿಂದ ಹೇಗೆ ದೋಷ ನಿವಾರಣೆ ಮಾಡ್ಕೋಬೋದು ಆ ವಾಸ್ತು ದೋಷ ಅನ್ನೋದನ್ನು ನಾನು ನಾ ಕಂಡಂಥ ಅನುಭವ ನಾನು ಕಲಿತಂಥ ಒಂದು ಸಣ್ಣ ವಿದ್ಯೆಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತಿನ ಸಮಾಜದಲ್ಲಿ ಶಿಶು ಅಪರಣ ದೋಷ ಮಕ್ಕಳನ್ನು ಕಿಡ್ನಪ್ ಮಾಡ್ತಾ ಇದ್ದಾರೆ ಶಿಶು ಅಪರಣ ದೋಷ ಮಹಾ ದೋಷ ಆ ಥರ ದೋಷಗಳೇನಾದ್ರು ನಿಮ್ಮ ಮನೆಯಲ್ಲಿ ಮುಂದೆ ಆಗೋ ಚಾನ್ಸಸ್ ಇದ್ದರೆ ಆ ಒಂದು ಸಣ್ಣ ಪತ್ರದಲ್ಲೇ ಗೊತ್ತಾಗ್ಬಿಡುತ್ತೆ ಎಲ್ಲೋ ಮುಂದೆ ಇನ್ನೊಂದು ತಿಂಗಳಿಗೋ ಇಲ್ಲ ಆರು ತಿಂಗಳಿಗೋ ಇಲ್ಲೊಂದೊಂದು ವರ್ಷಕ್ಕೋ ಮನೆಯಲ್ಲಿ ಮಕ್ಕಳನ್ನ ಕಿಡ್ನಪ್ ಮಾಡೋ ಒಂದು ಸನ್ನಿವೇಶ ಸೃಷ್ಟಿಯಾಗ್ಬೋದೇನೋ ಅನ್ನೋ ಒಂದು ಸೂಚನೆ ಕೂಡ ಈ ಒಂದು ಸಣ್ಣ ಪತ್ರ ನಮಗೆ ತೋರಿಸ್ಕೊಡುತ್ತೆ ಆದ್ದರಿಂದ ಈ ಪತ್ರ ಸಾಮಾನ್ಯ ಪತ್ರ ಅಲ್ಲ ಇಡೀ ಜಗತ್ತಿಗೆ ಒಂದು ಕಲ್ಪವೃಕ್ಷ ಹಾಗೆ ಹಾಗಾದರೆ ಆ ಪತ್ರವನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಮಂತ್ರ ಪ್ರಯೋಗ ಮಾಡಬೇಕು ಹಾಗಾದರೆ ಸಂಬಂಧಪಟ್ಟಂಥ ತಂತ್ರವಿದ್ಯೆ ಏನು ಅನ್ನೋದನ್ನು ಕುಲಂಕುಷವಾಗಿ ನಾನು ನನ್ನ ಕಂಡ ಅನುಭವದ ಮುಖಾಂತರ ಹೇಳ್ಕೊಡ್ತೀನಿ ಆದರೆ ಈ ಪತ್ರದ ಬಗ್ಗೆ ಮಾತಾಡಿದಷ್ಟು ಕೊನೆಯೇ ಆಗೋದಿಲ್ಲ ಎಂಡ್ಲೆಸ್ ಇದ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಒಂದು ತಿಂಗಳು ಪೂರ್ತಿ ಎಪಿಸೋಡ್ ಮಾಡ್ಬೋದು ಆದ್ದರಿಂದ ಆ ಕಶ್ಯಪ ಮುನಿಗಳು ಶಿವತತ್ವ ಗ್ರಂಥ ಅಂತ ಒಂದು ರತ್ನಾಕರದಲ್ಲಿ ಹೇಳೋ ವಿಷಯವನ್ನು ನಿಮ್ಮೊಂದಿಗೆ ಮುಂದೆ ಹೋಗ್ತಾ ಹೋಗ್ತಾ ಹಂಚ್ಕೊಳ್ತೀನಿ ನಾನು ರುಚಿ ನಾನೀಗಾಗಲೇ ಹೇಳಿದಾಗೆ ಒಂದು ಸಾಧಾರಣವಾದ ಒಂದು ಪತ್ರ ನಮ್ಮ ಜೀವನದಲ್ಲಿ ಎಂತಿಂಥ ದೋಷಗಳನ್ನು ತೆಗೆದಾಕತ್ತೆ ಅಂತ ಹೇಳಿದೆ ಆ ಪತ್ರ ಯಾವುದು ಗೊತ್ತಾ ನೋಡಿ ಆ ಪತ್ರವೇ ಇದು ವಿಳ್ಳೇದಲ್ಲೇ ಅಂತ ಹೇಳಿ ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ ನಾನೇನು ಹೊಸ್ದಾಗಿ ಸೃಷ್ಟಿ ಮಾಡಿ ತೋರಿಸ್ತಾ ಇಲ್ಲ ಎಲ್ಲರೂ ಜೀವನದಲ್ಲೂ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಅಶುಭ ಕಾರ್ಯಗಳಲ್ಲೂ ಮನೆ ಮನೆಗಳಲ್ಲೂ ಉಪಯೋಗಿಸುವಂಥ ಏಕೈಕ ಪತ್ರ ಅಂದರೆ ಈ ವಿಳ್ಳೆದೆ ಮನೆ ತುಳಸಿ ಇಲ್ಲ ಅಂದರೂ ಬೆಲ್ಪತ್ರ ಇಲ್ಲ ಅಂದ್ರೂ ಕೂಡ ಈ ಒಂದು ಪತ್ರವನ್ನು ನಾವು ಯೂಸ್ ಮಾಡ್ತೀವಿ ಇದಕ್ಕೆ ಸಂಸ್ಕೃತದಲ್ಲಿ ನಾಗವಲ್ಲಿ ಅಂತ ಕರೀತಾರೆ ಇದಕ್ಕೆ ಕನ್ನಡದಲ್ಲಿ ವಿಳ್ಳ್ಯದಲೆ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಇದಕ್ಕೆ ಬೀಟಲ್ ಲೀಫ್ ಅಂತ ಕರೀತಾರೆ ಈ ವಿಳ್ಳ್ಯದಲ್ಲಿ ಎಷ್ಟು ನಮ್ಮ ಮನುಷ್ಯನ ಜೀವನದಲ್ಲಿ ಉಪಯೋಗ ಮಾಡಿಕೊಡುತ್ತೆ ಅನ್ನೋದಕ್ಕೆ ಹೇಳಲಿಕ್ಕೆ ಅಸಾಧ್ಯ ಕಶ್ಯಪ ಮುನಿಗಳು ಅಂತ ಇದ್ರ ಹಿಂದೆ ಅವರು ಶಿವತತ್ವ ರತ್ನಾಕರ ಅನ್ನೋ ಒಂದು ಗ್ರಂಥದಲ್ಲಿ ಈ ವಿಳ್ಳದಲ್ಲೇ ಮಹತ್ವವನ್ನು ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಹಾಗೆ ಅಗಸ್ತ್ಯ ಹೃದಯಂ ಚರಕ ಸಂಹಿತೆ ಸುಶ್ರುತ ಸಂಹಿತೆ ಅಂತ ಈ ಸಂಹಿತೆಗಳಲ್ಲಿ ಸುಮಾರು ಐದು ಸಾವಿರದ ಐನೂರಿಂದ ಏಳು ಸಾವಿರದ ಬಿಸಿಲೇ ಈ ಇದು ಪತ್ರದಗಳ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಈ ವಿಳ್ಳದಲ್ಲೇ ನಾಗವಲ್ಲಿಯ ಪತ್ರದ ಒಂದು ಮಹತ್ವವನ್ನು ಚರಕ ಮುನಿಗಳು ಸುಶ್ರುತ ಸಂಹಿತೆ ಅಗಸ್ತ್ಯ ಹೃದಯದಲ್ಲೆಲ್ಲ ಭಾಳಷ್ಟು ಚೆನ್ನಾಗಿ ಒತ್ತು ಕೊಟ್ಟು ಉಲ್ಲೇಖನ ಮಾಡಿದ್ದಾರೆ ಇವತ್ತೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೋ ಇದೆಲ್ಲ ಅಗಸ್ತ್ಯ ಮುನಿಗಳು ಬರೆದಂಥ ಹೃದಯ ಚರಕ ಸಂಹಿತೆ ಸುಶ್ರುತ ಸಂಹಿತೆ ಕಶ್ಯಪ ಮುನಿಗಳು ಬರೆದಂಥ ಶಿವತತ್ವ ರತ್ನಾಕರನ ಗ್ರಂಥದಲ್ಲಿ ಕೆಲವು ವಿಷಯಗಳನ್ನು ಆಯ್ಕೆ ಮಾಡಿ ಅದನ್ನು ನಾನು ಪ್ರಯೋಗ ರೂಪದಲ್ಲಿ ಪ್ರಯೋಗ ಮಾಡಿ ಅದರ ಕಂಡಂಥ ಅನುಭವವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಆದ್ದರಿಂದ ಈ ನಾಗವಲ್ಲಿ ಅನ್ನೋ ಪತ್ರ ಏನು ವಿಶೇಷ ಆಯಿತಾ ಅಂದರೆ ನಾವು ಶುಭ ಕಾರ್ಯಗಳಲ್ಲಿ ಮನೆಗಳಲ್ಲಿ ಕಳಶ ಕೂಡ ಇಡ್ತೀವಿ ಹೀಗೆ ಐದು ಎಲೆಗಳನ್ನು ಜೋಡಿಸಿ ಈ ರೀತಿ ಐದು ಎಲೆಗಳನ್ನೆಲ್ಲ ಜೋಡಿಸ್ಬಿಟ್ಟು ನಾವು ಒಳ ಮನೆಯಲ್ಲಿ ಕಳಶ ಇಟ್ಟು ಪೂಜೆ ಮಾಡ್ತಾರೆ ಎಲ್ಲರೂ ಮನೆಯಲ್ಲಿ ಸಾಧಾರಣವಾಗಿ ಇವತ್ತೊಂದು ದಿವಸ ಆದ್ದರಿಂದ ಈ ರೀತಿ ಇಟ್ಟಾಗ ನಮಗೆ ಎಲೆ ಅವಶ್ಯಕತೆ ಪ್ರತಿನಿತ್ಯವೂ ನಾವು ದಿನ ವಿಳ್ಯದಲ್ಲಿ ಆಗೋದಿಲ್ಲ ಕೆಲವರು ಮನೆಯಲ್ಲಿ ವಾರಕ್ಕೊಂದ್ಸಲ ಅದನ್ನು ಬದಲಾಯಿಸ್ತಿರ್ತಾರೆ ಯಾವುದಾದ್ರು ಶುಕ್ರವಾರ ದಿವಸವೂ ಮಂಗಳವಾರ ದಿವಸ ಯಾರ ಮನೆಯಲ್ಲಿ ಕಳಶ ಇಟ್ಟಾಗ ಈ ಎಲೆ ಹಸಿರಾಗಿ ಇರುತ್ತೋ ಅಂಥವ್ರ ಮನೆಯಲ್ಲಿ ಗ್ರಹದೋಷ ದೋಷ ಮತ್ತು ಮಂತ್ರ ಪ್ರಯೋಗ ಆಗಿರೋದಿಲ್ಲ ಅಚ್ಚ ಹಸಿರಾಗಿ ಇರುತ್ತೆ ಒಂದು ವಾರ ಆದರೂ ಕೂಡ ಯಾರ ಮನೆಯಲ್ಲಿ ಕಳಶ ಇಟ್ಟಾಗ ಈ ಎಲೆಗಳು ಕಪ್ಪಾಗಿಬಿಟ್ರೆ ಬ್ಲ್ಯಾಕ್ ಮ್ಯಾಜಿಕ್ ಏನಾದ್ರು ಮಾಡ್ತಿರ್ತಾರೆ ಯಾರ ಮನೆಯಲ್ಲಿ ಅಚ್ಚ ಹಸಿರು ಇಲ್ಲ ಕಪ್ಪು ಆಗಿಲ್ಲ ಇದೆಲ್ಲ ಒಣಗೋಗ್ಬಿಟ್ಟು ಕಂಪ್ಲೀಟ್ ಒಣಗೋಗಿಬಿಡುತ್ತೆ ಒಣಗೋಗ್ಬಿಟ್ಟು ಪುಡಿಪುಡಿಯಾಗಿ ಇನ್ನೇನು ಮುಟ್ಟ್ರೆ ಸಾಕು ಪುಡುಪುಡಿ ಆಗಿಬಿಡುತ್ತೆ ಆ ರೀತಿ ಏನಾರ ಇತ್ತು ಅಂದರೆ ನಿಮ್ಮ ಮನೆಯಲ್ಲಿ ಗ್ರಹ ದೋಷ ಅಥವಾ ಆ ವಾಸ್ತುವಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಬೆಂಗಳೂರು ಮುಂಬೈ ಕಲ್ಕತ್ತಾ ಹೀಗೆ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಸ್ಮಶಾನ ಇರುತ್ತೆ ಅದನ್ನೇ ಇವಾಗ ಏನು ಮಾಡ್ಬಿಟ್ಟಿರ್ತಾರೆ ಲೇಔಟ್ ಮಾಡಿಬಿಟ್ಟು ಮನೆ ಕಟ್ಬಿಟ್ಟಿರ್ತಾರೆ ಸೈಟ್ ಮಾಡಿಬಿಟ್ಟು ಮಾರಿಬಿಟ್ಟು ಎಲ್ಲರೂ ಮನೆ ಕಟ್ಬಿಟ್ಟಿರ್ತಾರೆ ಕೆಲವು ಜಾಗದಲ್ಲಿ ಕೆರೆಗಳೆಲ್ಲ ಮುಚ್ಚಿ ಮನೆ ಮಾಡಿಬಿಟ್ಟಿರ್ತಾರೆ ಸೈಟ್ ಮಾಡಿ ಮನೆ ಕಟ್ಟಿರ್ತಾರೆ ಅಂಥ ಭೂಮಿಗಳಲ್ಲಿ ಈ ಎಲೆಗಳೇನಾದ ಇಟ್ಟು ಕಲಶ ಇಟ್ಟು ಪೂಜೆ ಮಾಡಿದ್ರೆ ಅಲ್ಲಿ ಆ ಮನೆಗಳಲ್ಲಿ ಸಡನ್ನಾಗಿ ಏನಾಗುತ್ತೆ ಒಣಗೋಗಿಬಿಡುತ್ತೆ ಒಣಗೋಗಿ ಎರಡು ದಿನಕ್ಕೂ ಒಣಗೋಗಿಬಿಡುತ್ತೆ ಒಣಗುತ್ತಾ ಒಣಗ್ತಾ ಏನಾಗುತ್ತೆ ನೆಕ್ಸ್ಟ್ ಡೇ ಬಿಡ್ದಾಗ ಒಂಥರ ಪೇಪರ್ ಮುಡ್ತಂಗೆ ಆಗಿಬಿಡುತ್ತೆ ಎಲೆ ಮುಟ್ಟ ತಕ್ಷಣ ಪೇಪರ್ ಹಂಗೆ ಆಗಿಬಿಡುತ್ತೆ ಈಗ ಮನೆಯಲ್ಲಿ ಕಳಶ ಇಟ್ಟು ಪೂಜೆ ಮಾಡೋ ಇದನ್ನು ವಾಸ್ತು ದೋಷ ಪತ್ತೆ ಹಚ್ಬೋದು ನನ್ನ ಅಭಿಪ್ರಾಯ ಪ್ರಕಾರ ಯಾರು ಮನೆಯಲ್ಲಿ ಸದಾ ಕಳಶ ಇಡಬಾರ್ದು ಅಂತ ನನ್ನ ಒಂದು ಸನ್ಮತವಾದಂಥ ಸಜೆಷನ್ ಯಾಕೆಂದರೆ ಕಳಶ ಇಟ್ಟರೆ ಅದಕ್ಕೆ ದಿನನಿತ್ಯ ದೂಪ ದೀಪ ನೈವೇದ್ಯಗಳಾಗಬೇಕು ಕಳಶ ಶ್ರಮಕ್ಕೆ ವಿಷ್ಣು ಕಂಠೇ ವೃದ್ಧಶ್ರಮಾಶಿತ ಮೂಲೆ ಸ್ಥಿತೋ ಬ್ರಹ್ಮ ಮಧ್ಯ ಮಾತುಗಣ ಕುಕ್ಷೋತು ಕುಕ್ಷೋತುಸಾಗರ ಸರ್ವೇ ಸಪ್ತದ್ವೀಪ ಸುಂದರ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವಣ ಅಂತ ಹೇಳಿ ಕಳಶಕ್ಕೆ ಆ ದೇವತೆಯನ್ನು ಪೂಜೆ ಮಾಡಿ ಅದಕ್ಕೆ ಅಭಿಮಂತ್ರ ಮಾಡಿ ಪೂಜೆ ಮಾಡ್ತೀವಿ ನಾವು ಅದರಿಂದ ಎಲ್ಲರೂ ಮನೇಲು ಕಳಶ ಇಡಬಾರ್ದು ಅಂತ ನನ್ನ ಒಂದು ಕಳಶ ಇಟ್ಟರೆ ಭಕ್ತಿ ಶ್ರದ್ಧೆಯಿಂದ ಯಾಕಂದರೆ ಕಳಶ ಒಂದು ದೈವ ಸ್ವರೂಪ ಒಬ್ಬ ಮಾನವ ಇದ್ದ ಹಾಗೆ ಆ ಕಳಶಕ್ಕೆ ಆವಾಹನೆ ಮಾಡಿ ಷೋಢೋಪಚಾರ ಪೂಜೆ ಮಾಡಬೇಕು ಇವತ್ತು ಸರ್ ಎಲ್ಲರ ಮನೇಲು ಕಳಶ ಇಟ್ಬಿಡ್ತಾರೆ ಯಾರ ಮನೇಲಿ ಕಳಶ ಇರ್ತಿರ್ತಾರೋ ಅದು ಮಾಂಸ ಮಡ್ಡಿಗಳು ಮಾಡೋದು ಯಾರ ಮನೇಲಿ ಕುಡ್ಕೊಂಡು ಹೋಗಿ ಬೀಡಿ ಸೇದೋದು ಧೂಮಪಾನ ಮದ್ಯಪಾನ ಮಾಡ್ತಾರೋ ಅಂಥವ್ರ ಮನೇಲಿ ಕಳಶಗಳು ಇಡಬಾರ್ದು ಅಂತ ನನ್ನ ಒಂದು ಸಜೆಷನ್ ಅಷ್ಟೇ ಏಕೆಂದರೆ ಆ ಥರ ಇತ್ತು ಅಂದರೆ ನಮ್ಮಲ್ಲಿರೋ ದೋಷಗಳಿಂದಲೇ ಕಳಶ ಮಂಕು ಹೋಗಿ ಕಳೆ ಕಳ್ ಕುಂದೋಗುತ್ತೆ ಯಾವಾಗ ಕಳೆ ಕುಂದೋಗ್ಬಿಡುತ್ತೋ ಆವಾಗೇನಾಗುತ್ತೆ ನಮ್ಮಲ್ಲಿ ಪ್ರಾರಬ್ಧ ಕರ್ಮಗಳು ಸುಂಚಿತ ಕರ್ಮ ಎಲ್ಲ ಕರ್ಮಗಳು ಶುರುವಾಗಿಬಿಡುತ್ತೆ ಯಾವಾಗ ಈ ಕರ್ಮ ಶುರುವಾಯಿತು ನಾವು ಅನುಭವಿಸೋಕೆ ರೆಡಿ ಇರಬೇಕು ಆದ್ದರಿಂದ ಕಳಶ ಇಟ್ಟು ಪೂಜೆ ಮಾಡೋ ಬದಲು ಫೋಟೋ ಬಿಂಬೆ ಅಂದರೆ ಬಿಂಬ ಅಂದರೆ ಫೋಟೋಗಳಿಗೆ ಇಟ್ಟು ಪೂಜೆ ಮಾಡೋದು ಭಾಳ ಒಳ್ಳೆಯದು ಇದನ್ನೇ ಈ ಎಲೆಗಳಿಗಾಗೋ ಒಂದು ಇಂಪ್ಯಾಕ್ಟ್ನ ತೊಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರಬೇಕು ಇದು ಒಂದು ವಿಧಾನ ಎರಡನೇದು ಎಲೆಲ್ಲಿ ಏನೇನಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮೂಲತಃ ಶಾಸ್ತ್ರದಲ್ಲಿ ಈ ರತ್ನ ರತ್ನಾಕರ ಗ್ರಂಥದಲ್ಲಿ ಕಶ್ಯಪ ಮುನಿಗಳು ಬರೆದಂಥ ಶಿವತತ್ವ ರತ್ನಾಕರ ಗ್ರಂಥದಲ್ಲಿ ವಿಶೇಷವಾಗಿ ನೋಡಿ ಇದರಲ್ಲಿ ಈ ಒಂದು ಎಲೆ ಭಾಗ ಎಲೆಗೆ ನೋಡಿ ಬಾಲ ಮಧ್ಯ ಅಂತ್ಯ ಅಂತಿದೆ ಈ ಅಂತ್ಯ ಭಾಗದಲ್ಲಿ ಒಂದು ತೊಟ್ಟಿದೆ ಇದನ್ನು ತೊಟ್ಟು ಆ ತೊಟ್ಟಿಗೂ ಅಂತ್ಯಕ್ಕೂ ಮಧ್ಯದಲ್ಲಿ ಒಂದು ನರ ಇದೆ ದಂಟು ಈ ನರ ಈ ನರವೇ ಎಡಭಾಗ ಬಲಭಾಗವನ್ನು ಬೇರ್ಪಡಿಸುವಂಥ ಒಂದು ಶಕ್ತಿ ಒಂದಿದೆ ಈ ಎಲೆನಲ್ಲಿ ಮೂರು ವಿಶೇಷವಾದ ಅಂಗಗಳಿದೆ ಇಲ್ಲಿ ಲಕ್ಷ್ಮಿ ವಾಸ ಮಾಡ್ತಾರಂತೆ ಲಕ್ಷ್ಮಿ ಮತ್ತು ಇಲ್ಲಿ ಶಿವ ಮತ್ತು ಪಾರ್ವತಿ ಬುಡದಲ್ಲಿ ಬ್ರಹ್ಮ ಬುಡದಲ್ಲಿ ಬ್ರಹ್ಮದೇವರಿದ್ದಾರೆ ಬುಡದಲ್ಲಿ ಈ ಎಲ್ಲ ಎರಡು ಕಡೆ ಬುಡದಲ್ಲೂ ಕೂಡ ಮೃತ್ಯುಂಜಯ ಇದ್ದಾರೆ ಅಂತ ಹೇಳ್ತಾರೆ ಮೃತ್ಯುವನ್ನು ನಾಶ ಮಾಡುವನು ಸದಾ ಅಪಘಾತ ದುರ್ಮರಣ ದುಸ್ವಪ್ನವನ್ನು ನಾಶ ಮಾಡುವಂಥ ಮೃತ್ಯುಂಜಯ ಈ ಬುಡಭಾಗದಲ್ಲಿ ಇದ್ದಾರಂತೆ ಶಿವನ ಜೊತೆಗೆ ಈ ಎಲೆಗೆ ಒಂದು ವಿಶೇಷವಾದಂಥ ಕಲರ್ ಇದೆ ಜಗತ್ತಿನಲ್ಲಿ ಮೂರು ಥರ ಎಲೆ ಬೆಳೀತಾರೆ ಒಂದು ಅಚ್ಚ ಹಸಿರು ಇನ್ನೊಂದು ಕಪ್ಪು ಇನ್ನೊಂದು ಕಂದು ಬಣ್ಣದಲ್ಲಿ ಆದರೆ ಈ ಎಲೆಗಳಲ್ಲಿ ಮೂರು ಕಲ್ಲರ್ ಇದೆ ಈ ಕಲ್ಲರಿಗೆ ಕೊಡುವಂಥ ಶ ಗ್ರಹವೇ ಬೃಹಸ್ಪತಿ ಅದರಿಂದ ಈ ಪೂರ್ತಿ ಎಲೆ ಮೇಲ್ಭಾಗದಲ್ಲಿ ಬೃಹಸ್ಪತಿಗಳಿದ್ದಾರೆ ಅಂದರೆ ಎಲೆ ಪೂರ್ತಿ ಸ್ವರೂಪವನ್ನು ಕಾಪಾಡುವರು ಗುರುಗ್ರಹ ಹಾಗೆ ಎಲೆಯನ್ನು ಹಿಂಭಾಗದಲ್ಲಿ ಚಂದ್ರಗ್ರಹ ವಾಸ ಮಾಡ್ತಾರಂತೆ ಈ ಚಂದ್ರಗ್ರಹ ಈ ಎಲೆ ಹಿಂಭಾಗದಲ್ಲಿ ವಾಸ ಮಾಡ್ತಾರೆ ಬುಡದಲ್ಲಿ ಮೃತ್ಯುಂಜಯ ಶಿವ ಅಗ್ರತಹದಲ್ಲಿ ಲಕ್ಷ್ಮೀ ನಾರಾಯಣ ಮಧ್ಯಭಾಗದಲ್ಲಿ ಸರಸ್ವತಿ ಬ್ರಹ್ಮದೇವರು ಬುಡವದಲ್ಲಿ ಶಿವ ಮತ್ತು ಪಾರ್ವತಿ ಮೃತ್ಯುಂಜಯ ಇರ್ತಾರಂತೆ ಹಿಂಭಾಗ ಎಲೆ ಹಿಂಭಾಗದಲ್ಲಿ ಚಂದ್ರಗ್ರಹವಾದರೆ ಮುಂಭಾಗದಲ್ಲಿ ಬೃಹಸ್ಪತಿ ವಾಸ ಮಾಡ್ತಾರೆ ಅಂತೇಳಿ ಶಿವತತ್ವರತ್ನ ಆಕಾರದಲ್ಲಿ ಉಲ್ಲೇಖನ ಮಾಡಿದ್ದಾರೆ ಆದ್ದರಿಂದ ಯಾರು ಈ ಎಲೆಯನ್ನು ನಿತ್ಯ ಪೂಜೆ ಮಾಡ್ತಾರೋ ಅವರು ತ್ರಿಮೂರ್ತಿಗಳು ಮತ್ತು ಮಾತೃಗಣಗಳನ್ನ ಪೂಜೆ ಮಾಡಿದಾಗೆ ಯಾವಾಗ ನಾವು ಎಲೆ ತಿನ್ನಬೇಕು ಅಂತ ಮನಸ್ಸು ಬರುತ್ತೋ ಈ ನಾರನ್ನು ಈ ಬುಡವನ್ನು ಕೀಳಬೇಕಂತ ಇದು ಮತ್ತೆ ಅಗ್ರ ಭಾಗವನ್ನು ಭಿನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಈ ಬುಡನ ಕಿತ್ತು ಈ ಬುಡನ ಕೀಳಬೇಕು ಅಂದರೆ ನಾವು ಎಲೆಯನ್ನು ಮಾಡಬೇಕಾದ್ರೆ ನೋಡಿ ಈ ಭಾಗವನ್ನು ಈ ಭಾಗವನ್ನು ಕಿತ್ತು ಈ ತುದಿ ಭಾಗವನ್ನು ಕಿತ್ತಾಗ ಇದರಲ್ಲಿರತಕ್ಕಂಥ ವಿಷ ಪದಾರ್ಥ ಹೊರಗೋಗತಂತೆ ಈ ಬುಡದಲ್ಲಿ ಇನ್ ಈ ಬುಡದಲ್ಲಿ ಈ ಒಂದು ಗಂಟಿನ ಭಾಗ ಇದು ನರಗಳಿಗೆ ಎಫೆಕ್ಟ್ ಮಾಡತ್ತಂತೆ ಈ ತುದಿ ಭಾಗ ರುಚಿನ ಕೇಳ್ಕೊಂಬಿಡ್ತೀವಂತೆ ರುಚಿ ಹೊಟ್ಟೋಗುತ್ತಂತೆ ಸಿಹಿ ಕಹಿ ಒಗ್ಗರು ನೋಡೋಕ್ಕಾಗೋದಿಲ್ಲ ಇದನ್ನು ತೆಗೆದುಬಿಟ್ರೆ ನಮ್ಗೆ ನಾಲ್ಗೆ ರುಚಿ ಹಾಗೆ ಉಳಿಯುತ್ತೆ ಶಾಶ್ವತವಾಗಿ ಇದನ್ನು ತೆಗೆದ್ರೆ ನರಕ್ಕೆ ಸಂಬಂಧಪಟ್ಟಂಥ ರೋಗ ಇರೋದಿಲ್ಲ ಅದರಿಂದ ಈ ಎಲೆ ವಾತ ಅಂದ್ರೆ ನರ್ವ್ ಸಿಸ್ಟಮ್ ಸೇರತಕ್ಕ ಎಲ್ಲಾ ದೋಷಗಳನ್ನ ಕ್ಯೂರ್ ಅಂತ ಹೇಳ್ತದೆ ಹೀಗೆ ನಾನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಮ್ಮ ಒಟ್ಟಿಗೆ ಹಂಚ್ಕೊಳ್ಳಿ ನಾನು ವೀಳ್ಯದ ಎಲೆಯಲ್ಲಿ ಇರುವಂತಹ ಕೆಲವಾರು ಗುಣಗಳ ಬಗ್ಗೆ ಅದರ ಸತ್ವಗಳ ಬಗ್ಗೆ ಹೇಳ್ತಾ ಇದ್ರು ಮಾಹಿತಿಯನ್ನ ಬನ್ನಿ ಇನ್ನಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋಣ ಗುರುಜಿ ವೀಳ್ಯದೆಲೆಯಲ್ಲಿ ಇದನ್ನು ದಿನನಿತ್ಯ ಊಟ ಆದಮೇಲೆ ಹಾಕೊಂಡ್ರೆ ವಾತಕ್ಕೆ ಸಂಬಂಧಪಟ್ಟಂಥ ಕಾರ್ಯನಿವಾರಣ ನಿವಾರಣೆ ಆಗುತ್ತೆ ಹಿಂದಿನ ಕಾಲದಲ್ಲಿ ಊಟ ಆದ ತಕ್ಷಣ ತಾಂಬೂಲ ಕೊಡ್ತಾಯಿದ್ರು ಇದನ್ನು ತಿನ್ನೋದ್ರಿಂದ ನಮಗೆ ಮೂಳೆಗಳಿಗೆ ಸಂಬಂಧಪಟ್ಟಂಥ ದೋಷಗಳು ನರಗಳಿಗೆ ಸಂಬಂಧಪಟ್ಟಂಥ ದೋಷ ಹೋಗುತ್ತೆ ಅದಕ್ಕೆ ವಾರಕ್ಕೊಂದ್ಸಲ ಆದರೂ ತಾಂಬೂಲ ಸವಿ ಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ ಮತ್ತು ಇದಕ್ಕೆ ಅಡಕೆ ಏನಾದರೂ ಹಾಕ್ಕೊಂಡು ತಿಂದುಬಿಟ್ರೆ ಬರೀ ಎಲೆ ತಿಂದರೆ ನರ್ವ್ ಸಿಸ್ಟಮ್ಸ್ಗೂ ಗುಣ ಆಗುತ್ತೆ ಮೂಳೆಗಳಿಗೆ ಏನಾದ್ರು ಗ ನೋವಿದ್ದರೆ ನರಗಳಲ್ಲಿ ಏನಾದ್ರು ದೌರ್ಬಲ್ಯ ಇದ್ದರೆ ಬರೀ ಎಲೆನ ಹೀಗೆ ಮಾಡಿಸ್ಬಿಟ್ಟು ಚೆನ್ನಾಗಿ ತಿನ್ಬಿಡಬೇಕು ಇದಕ್ಕೆ ಅಡಿಕೆ ಜೊತೆಗೇನಾದ್ರು ತಿಂದರೆ ಕಫನ ತೆಗೆದಾಕತ್ತೆ ಅಡಿಕೆ ಜೊತೆ ಸೇರಿಸ್ಬಿಟ್ರೆ ಕಫ ತೆಗೆದಾಗತ್ತೆ ವಿಳ್ಯದಲ್ಲೇ ಅಡಿಕೆ ಕೊಂಚ ಸುಣ್ಣ ಬೆರೆಸಿಬಿಟ್ರೆ ಸುಣ್ಣ ಅಗ್ನಿಮಾಂದ್ಯವನ್ನು ನಿವಾರಣೆ ಮಾಡುತ್ತೆ ಅಗ್ನಿಮಾಂದ್ಯ ಏನು ಅಗ್ನಿ ಅತಿಯಾದ ಶರೀರದಲ್ಲಿ ಗ್ಯಾಸ್ ಗ್ಯಾಸ್ಟಲ್ಲು ಹೊಟ್ಟೆ ಉರಿ ಹೊಟ್ಟೆ ಸಂಟ ಏನಾರಿದ್ದರೆ ಈ ಸುಣ್ಣ ಹಾಕೊಂಡು ತಿನ್ನೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಆದ್ದರಿಂದ ಅಡಿಕೆ ಪ್ಲಸ್ ಸುಣ್ಣ ಪ್ಲಸ್ ವಿಳ್ಳದೆಲೆ ಮೂರು ಸೇರೋದ್ರಿಂದ ವಾತ ಪಿತ್ತ ಕಫದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತೆ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳುತ್ತೆ ಮುನಿಗಳು ಇದನ್ನೇ ಹೇಳ್ತಾರೆ ಎಲ್ಲಿದೆಲೆ ಹಾಕೋಬೇಕಾದ್ರೆ ಈ ಮದ್ಯದ ನಾರನ್ನು ತೆಗೆದುಹಾಕಬೇಕು ಈ ಇದರಲ್ಲಿ ಇದೆಯಲ್ಲ ಮದ್ಯದ ದಂಟು ಈ ನರ ಈ ನರನೇ ಈ ತುದಿ ಈ ಬುಡಭಾಗ ಮತ್ತು ಈ ತುದಿಗೆ ಕನೆಕ್ಷನ್ ಕೊಟ್ಟಿರೋದು ನೋಡಿ ಈ ನರ ಈ ತುದಿ ಈ ತುದಿಗೆ ಕನೆಕ್ಷನ್ ಇರೋದೇ ಮಧ್ಯದ ಒಂದು ನರ ಇದನ್ನು ನಾವು ತೆಗೆದುಬಿಟ್ಟು ತಿನ್ನಬೇಕು ಈ ನರ ಸಮೇತ ತಿಂದುಬಿಟ್ರೆ ಬ್ರೈನಿಗೆ ಸಂಬಂಧಪಟ್ಟಂಥ ಕಾಯಿಲೆ ಬಂದ್ಬಿಡುತ್ತೆ ಬುದ್ಧಿಮಾನ್ಯತೆ ಬರುತ್ತೆ ಅದರಿಂದ ಈ ದಂಟು ಈ ನರವನ್ನೇ ತೆಗಿಬೇಕಂತ ಮಧ್ಯದಲ್ಲಿ ತೆಗೆದುಬಿಟ್ಟು ಅದಕ್ಕೆ ಅಡಿಕೆ ಸುಣ್ಣ ಹಾಕೊಂಡು ತಿನ್ನಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಇದು ಊಟದಲ್ಲಿ ಸಿಗುವಂಥ ಒಂದು ಫಲ ಅಂದರೆ ಊಟ ಆದಮೇಲೆ ವಿಳದಲ್ಲಿ ಹಾಕೊಂಡಾಗ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಗತ್ತೆ ವೈಜ್ಞಾನಿಕವಾಗಿ ಯಾರು ಎಲೆ ತಿಂತಾರೋ ಅವ್ರಿಗೂ ವೈಟಮಿನ್ ಎ ವೈಟಮಿನ್ ಬಿ ವೈಟಮಿನ್ ಸಿ ಇರುತ್ತೆ ವೈಟಮಿನ್ ಸಿ ಕ್ಯಾಲ್ಷಿಯಂ ಕೊರತೆ ಏನಾದ್ರು ಮೂಳೆಲಿದ್ರೆ ಈ ಎಲೆ ಅಡಕೆ ಹಾಕೊಳ್ಳೋದ್ರಿಂದ ಮೂಳೆಗಳು ಗಟ್ಟಿಯಾಗುತ್ತೆ ಆದ್ದರಿಂದ ಹಿಂದಿನ ಕಾಲದಲ್ಲಿ ಎಷ್ಟೋ ಜನ ಹಳ್ಳಿಯ ಜನಗಳು ಸದಾ ಎರಡಕ್ಕೆ ಹಾಕೊಂಡು ಎಂಬತ್ತು ತೊಂಬತ್ತು ನೂರು ವರ್ಷ ಬದುಕಿದ್ದು ಉಂಟು ಕಾರಣ ಅವ್ರು ಎಷ್ಟೇ ಬಗ್ಲಿ ಎಷ್ಟೇ ಕೆಲಸ ಮಾಡಲಿ ಎಷ್ಟೇ ಇದ್ರು ಕೂಡ ಮೂಳೆ ಗಟ್ಟಿ ಆಗ್ತದೆ ಯಾವ ನೋವೇ ಇರಲಿಲ್ಲ ಸಂಧಿವಾತ ಆಗಲಿ ಬೆನ್ನುರಿ ನೋವಾಗಲಿ ಯಾವೇ ನೋವು ಇರಲ್ಲ ಕಾರಣ ಎಲೆ ಅಡಿಕೆ ಪ್ರಭಾವ ಆದ್ದರಿಂದ ವೈಟಮಿನ್ ಎ ವೈಟಮಿನ್ ಬಿ ವೈಟಮಿನ್ ಸಿ ಜೊತೆಗೆ ಕೆಲವು ಮಿನರಲ್ಸ್ ಇದೆ ಅಯೋಡೀನ್ ಅನ್ನೋ ಮಿನರಲ್ಸ್ ಇದೆ ಇದರಲ್ಲಿ ಇದನ್ನು ತಿನ್ನೋದ್ರಿಂದ ಥೈರಾಯ್ಡ್ ಬರೋದಿಲ್ಲ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮನುಷ್ಯನ ತೂಕವನ್ನು ಕಂಪ್ಲೀಟಾಗಿ ಮೇಂಟೈನ್ ಮಾಡುತ್ತೆ ಪೊಟ್ಯಾಷಿಯಮ್ ಇರೋದ್ರಿಂದ ಮನುಷ್ಯನಲ್ಲಿ ಶಾಂತಿಯನ್ನು ಕೊಡುತ್ತೆ ಜೊತೆಗೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮನುಷ್ಯನಿಗೆ ಕಣ್ಮಂಜಾಗೋದಿಲ್ಲ ಬೇಗ ಈ ಒಂದು ವೈಜ್ಞಾನಿಕ ದೃಷ್ಟಿ ನೋಡಿದಾಗ ವಿಳ್ಯದಲ್ಲೇ ಮನುಷ್ಯನಿಗೆ ಒಂದು ಆರೋಗ್ಯದಾಯಕವಾದಂಥ ಔಷಧಿ ಇದ್ದ ಹಾಗೆ ಇದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದ್ರಿಂದ ಮನುಷ್ಯನಿಗೆ ಯಾರು ವಿಳ್ಯದಲ್ಲಿ ತಿಂತಾರೋ ಅವ್ರ ಸ್ಕಿನ್ನೆಲ್ಲ ತುಂಬ ಸಾಫ್ಟಾಗಿರುತ್ತೆ ತುಂಬ ಬ್ಯೂಟಿ ಜಾಸ್ತಿ ಆಗುತ್ತೆ ಮತ್ತು ಸಾಫ್ಟ್ನೆಸ್ ಬರುತ್ತೆ ಶರೀರದಲ್ಲಿ ಚರ್ಮ ಹಾರ್ಡ್ ಇರೋದಿಲ್ಲ ಕಾರಣ ಈ ಎಲೆ ಮುಟ್ಟು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆಯೋ ಇದೇ ಥರ ನಮ್ಮ ಚರ್ಮ ಆಗುತ್ತೆ ದಿನನಿತ್ಯ ಸೇವನೆ ಮಾಡೋದ್ರಿಂದ ಅಂಥೇಳಿ ಸೈಂಟಿಫಿಕ್ಕಾಗಿ ರಿಸರ್ಚ್ ಮಾಡಿದ್ದಾರೆ ಇದ್ರ ಜೊತೆಗೆ ಇದನ್ನು ಯಾರಾದರೂ ನಮ್ಮ ಮನೆಯಲ್ಲಿ ಕುಂಕುಮಕ್ಕೆ ಬಂದಾಗ ಹೆಂಗಸರಿಗೆ ಅಥವಾ ಮದುವೆ ಮುಂಜಿಗಳಲ್ಲಿ ಸಮಾರಂಭಗಳಲ್ಲಿ ಎಲೆ ಅಲ್ಲಿ ಎಲೆ ಇಟ್ಟು ಅದ ಮೇಲೆ ಅಡಕೆ ಇಟ್ಟು ಒಂದು ಫಲ ಅಥವಾ ಯಾವುದೋ ಒಂದು ಹಣ್ಣು ಬಾಳೆಹಣ್ಣು ಆಗಿರ್ಬೋದು ಮೋಸಂಬಿ ಆಗಿರ್ಬೋದು ಆಗಿರ್ಬೋದು ಇಲ್ಲ ತೆಂಗಿನಕಾಯಿನೇ ಇರ್ಬೋದು ಯಾವುದೋ ಒಂದು ಫಲನ ಈ ತಾಮೂಲು ಜೊತೆ ಕೊಡ್ತಾರೆ ಇದು ಕೊಟ್ಟಾಗ ನಮ್ಮ ಜಾತದಲ್ಲಿ ಇರತಕ್ಕಂಥ ಗ್ರಹಬಾಧೆ ಬಾಧೆ ಅದು ನಿವಾರಣೆ ಆಗಲಿ ಅಂತ ತಾಂಬೂಲ ತಾಂಬೂಲು ಮುಖಾಂತರ ಕೊಡ್ತೀವಿ ಏಕೆಂದರೆ ಇದರಲ್ಲಿ ಮೇಲ್ಗಡೆ ಚಂದ್ರಗ್ರಹ ಮತ್ತು ಬುಡಭಾಗದಲ್ಲಿ ಈ ಪೂರ್ತಿ ಹಿಂಭಾಗದಲ್ಲಿ ಚಂದ್ರಗ್ರಹ ಮೇಲ್ಭಾಗದಲ್ಲಿ ಗುರುಗ್ರಹ ಅದರಿಂದ ಯಾರಿಗೆ ಮನಸ್ಸಿಗೆ ಶಾಂತಿ ಇಲ್ಲವೋ ಅಂಥವರು ಈ ಚಂದ್ರಗ್ರಹಕ್ಕೆ ಶಾಂತಿ ಮಾಡಬೇಕು ಹೆಂಗೆ ಶಾಂತಿ ಮಾಡೋದ್ರೆ ಇದನ್ನೆಲ್ಲ ಮಡಚಿ ಕ್ಲೀನಾಗಿ ಕಟ್ಟಿಬಿಟ್ಟು ಆಂಜನೇಯನಿಗೆ ಈ ಹಾರ ಹಾಕಿಸ್ಬಿಟ್ರೆ ಎಂಥ ಮನಸ್ಸಿನಲ್ಲಿ ಟೆನ್ಷನ್ ಇರಲಿ ಬುದ್ಧಿಮಾಂದಿನೇ ಇರಲಿ ಖಿನ್ನತೆ ಇರಲಿ ಸ್ಕಿಝೋಫರ್ನಿಯಾ ಇಸ್ಟೀರಿಯಾ ಆಟಿಸಮ್ ಅಲ್ಝಿ ಯಾವುದೇ ಕಾಲೇಜು ಕೂಡ ಸತತವಾಗಿ ನಿರಂತರವಾಗಿ ಎಲೆಹಾರನ ಅಥವಾ ಆಂಜನೇಯನಿಗೆ ಇಲ್ಲ ಲಕ್ಷ್ಮೀ ನರಸಿಂಹರಿಗೆ ಇದನ್ನು ಹಾಕಿಸ್ಬಿಟ್ರೆ ಚಂದ್ರಗ್ರಹಕ್ಕೆ ಶಾಂತಿ ಆಗುತ್ತೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ವಾಸ್ತುವಿನಲ್ಲಿ ಏನಾದರೂ ನಮಗೆ ದೋಷ ಇತ್ತು ಅಂದರೆ ಮನೆಯಲ್ಲಿ ಮನೆಗೆ ಗುರುದಶೆ ಇಲ್ಲ ಅಂದಾಗ ನೂರು ರೂಪಾಯಿ ಬಂದರೆ ಹತ್ತು ಸಾವಿರ ರೂಪಾಯಿ ಖರ್ಚಿರುತ್ತೆ ಒಂದು ರೂಪಾಯಿ ಆದಾಯ ಬಂದರೆ ಐದು ರೂಪಾಯಿ ಖರ್ಚಿರುತ್ತೆ ಮತ್ತು ಮನೆಯಲ್ಲಿ ಯಾವಾಗಲೂ ಧನವ್ಯಯ ಧನವ್ಯಯ ಅಂದರೆ ಮನೆಗೆ ಗುರು ದಶೆ ಇಲ್ಲ ಅಂದಾಗ ಆಗ ಮನೆಯಲ್ಲಿ ಈ ಎಲೆ ಅಡಿಕೆಯನ್ನು ಬಂದಂಥ ಅತಿಥಿಗಳಿಗೆ ಸತ್ಪುರುಷರಿಗೆ ಸಾಧು ಸಂತರರಿಗೆ ಎಲೆ ಅಡಿಕೆ ಇಟ್ಟು ದಾನ ಮಾಡೋದ್ರಿಂದ ಆ ಮನೆಗೆ ಗುರು ದಶೆ ಜಾಸ್ತಿ ಆಗುತ್ತೆ ಅದು ಗುರುಗಳಿಗೆ ಕೊಡಬೇಕು ಸಾಧು ಸಂಗತರಿಗೆ ಜಂಬ ಜಂಗಮರಿಗೆ ಯಾರು ಸದಾ ನಿರ ನಿರಂತರ ಜಪತಪಗಳನ್ನು ಮಾಡ್ತಾರೋ ಅಂಥವರಿಗೆ ಮನೆ ಒಳಗೆ ಕರೆಸಿ ಆ ಸೂರಿನಲ್ಲಿ ವಾಸ್ತುನಲ್ಲಿ ಎಲೆಡ್ಕೆಯನ್ನು ದಾನ ಮಾಡಿದಾಗ ಕೊಟ್ಟಾಗ ಆ ಮನೆಗೆ ಗುರುದಶ ಕಮ್ಮಿಯಾಗಿದ್ದರೆ ಆ ಗುರುಗಳ ಮುಖೇನ ಆ ಮನೆಗೆ ಗುರುದಶ ಬರತೆ ಆಗ ದ್ವಂದ್ವ ಖರ್ಚು ವಿಪರೀತವಾದ ಹಾನಿ ಅಥವಾ ಕಳ್ಳತನ ಅಥವಾ ಚೋರ ಭಯ ಸಕಲ ವ್ಯಾಧಿ ಭಯಗಳು ಆ ಮನೆಗೇನಾರು ಏನಾರಿದ್ದರೆ ನಾನು ಚೆನ್ನಾಗಿದ್ದೆ ಅಪ್ಪಿತಪ್ಪಿ ಪಕ್ಕದ ಮನೆಗೆ ಹೋಗಿ ಕೂತು ಪಕ್ಕದ ಮನೆಗೆ ಹೋಗಿ ಕೂತು ಬಂದ ತಕ್ಷಣ ಮನೆ ಬಂದ ತಕ್ಷಣ ಅಲ್ಲಿ ज्वरा चली शुरुआत ಕಾರಣ ಆ ಮನೆ ವಾಸ ದೋಷದ ಸಿಂಪ್ಟಮ್ಸು ನನ್ನ ಜಾತ್ರೆಗೆ ಬಂದ ತಕ್ಷಣ ಅಂಥ ಸಮಯದಲ್ಲಿ ಈ ವಿಳ್ಯದಲ್ಲಿ ತೊಗೊಂಡು ಇಳಿಯಾಗಿ ತೆಗೆದುಬಿಟ್ಟ ಅಂದರೆ ಆ ದೋಷಲ್ಲಿದ್ದಂಥ ಆ ಮನೆಯಲ್ಲಿದ್ದಂಥ ದೋಷವನ್ನು ನಮ್ಮ ಮನೆಗೆ ಇನ್ಫೆಕ್ಷನ್ ವೈರಸ್ ಮನೆಗೆ ಬರಬಾರ್ದು ಅನ್ನೋದಾಗಿದೆ ಈ ಕ್ಲೋರೋಫಿಲ್ ಅನ್ನೋ ಸಿಗ್ಮೆಂಟಿಂದ ಇದನ್ನು ತೆಗೆದುಹಾಕ್ಬೋದು ಆದರೆ ಈ ಇನ್ನೊಂದು ವಿಶೇಷತೆ ಏನಂದರೆ ಅಂತಹ ನೆಗೆಟಿವ್ ವೈಬ್ರೇಷನ್ ಸಕ್ ಮಾಡುತ್ತೆ ಹಾಗೆ ನಮ್ಮಲ್ಲಿರೋದೆಲ್ಲ ನೆಗೆಟಿವ್ ವೈಬ್ರೇಷನ್ ಇನ್ನೊಬ್ರಿಗೂ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ ತೆಂಗಿನಕಾಯಿ ನಿಂಬೆ ಥರ ಅದರಿಂದ ಈ ವಿಳ್ಳನ್ನು ಕೇತು ಗ್ರಹಕ್ಕೆ ಹೋಲಿಸಿದ್ದಾರೆ ನಿಂಬೇಣು ರಾಹು ಗ್ರಹ ಆದರೆ ಕೇತು ಗ್ರಹ ಅದರಿಂದ ಯಾರು ವಿಳ್ಯದಲ್ಲಿನ ದಾನ ಕೊಡ್ತಾರೋ ಯಾರು ದೇವರುಗಳಿಗೆ ಅರ್ಪಿಸ್ತಾರೋ ಆಗ ನಮ್ಮ ಕೇತು ಗ್ರಹ ದೋಷ ನಿವಾರಣೆ ಆಯಿತು ಯಾವಾಗ ಕೇತು ಗ್ರಹ ದೋಷ ನಿವಾರಣೆ ಆಯಿತು ಹುಚ್ಚುಚ್ಚಾಗಿ ಮಾತಾಡೋದು ಮನೆ ಒಳಗೆ ಕಲಹ ಗೃಹ ಕಲಹ ಅಥವಾ ನಿಷ್ಠೂರ ಅಪಮಾನ ನಿಂದನೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತೇಳಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ವಿಳೆಯ ಬಗ್ಗೆ ಬಗ್ಗೆ ಮಾತಾಡ್ತಾರೆ ಹಾಗೆ ಯಾರು ಪ್ರತಿನಿತ್ಯ ಈ ವಿಳೆಯನ್ನು ವಿಳ್ಯದಲ್ಲಿನ ದೇವರಿಗೆ ಅರ್ಪಿಸ್ತಾರೋ അന്തർമനേലി വാസ്തുദോഷനിരതില്ല ഭൂഗീഫലം സമാ യുക്തം ലവംഗ്യൈലക്ഷിം കർപ്പൂർണചൂർണ സംയുക്തം താമ്പൂലം പ്രത്ഗൃഹ്യതം ശ്രീ ശ്രീനിവാസദേവതാഭ്യോ നമ യഥാശക്തി താമ്പൂലം സമർപ്പിക്കാ ಅಂತ ಹೇಳಿ ನಾವು ದೇವತೆಗಳಿಗೆ ತಾವು ಮೂಲವನ್ನು ಅರ್ಪಿಸ್ತೀವಿ ಹೀಗೆ ನಾನು ಮುಂದೆ ಹೋಗ್ತಾ ಹೋಗ್ತಾ ಕೆಲವು ಇದರಿಂದ ಇಳಿ ತೆಗೆಯೋದು ಹೇಗೆ ಯಾವ ಮಂತ್ರ ಹೇಳೋದು ಇಳಿ ತೆಗೆದು ಹಾಕಬೇಕು ಅಂದ್ರೆ ಮುಂಚೆ ಗುರುಜಿ ಅವರು ತಿಳಿಸ್ಕೊಡ್ತಾ ಇದ್ರು ದೇಹಕ್ಕೆ ಸಂಬಂಧಪಟ್ಟಂತ ತ್ರಿದೋಷಗಳಿರಬಹುದು ಮನೆಗೆ ಸಂಬಂಧಪಟ್ಟಂತಹ ವಾಸ್ತು ದೋಷವಿರಬಹುದು ಹಾಗೂ ಏನೆಲ್ಲ ಒಂದು ವಿಶೇಷ ವೈದ್ಯಕೀಯ ಔಷಧಿಯ ಗುಣಗಳು ವೀಳ್ಯದ ಎಲೆಯಲ್ಲಿ ಇದೆ ಬಾಲಾರಿಷ್ಟ ದೋಷ ನಿವಾರಣೆಗೂ ಕೂಡ ಇದು ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ತಿದ್ರು ಬನ್ನಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಗುರುಗಳಿಂದ ಕೇಳಿ ತಿಳಿಯೋಣ ಗುರುಜಿ ಮಕ್ಕಳಿಗೆ ಯಾವಾಗ ಈ ಕೈಕಾಲು ಹಿಡ್ಕೊಂಡು ನಡಗೋದು ಹಲ್ಲಿ ಕಚ್ಚೋದು ಮತ್ತು ಕಿಟ್ಟನ್ನು ತಕ್ಕಿರೋದು ಇದಕ್ಕಿದ್ದಾಗೆ ರೀಸರ್ಚ್ ಮಾಡಿಬಿಡೋದು ಮತ್ತು ಬಾಯಿ ಬೆರಳು ಹಾಕೊಂಡು ಕಟ್ಕೊಂಬಿಡೋದು ನಾಲ್ಗೆ ಕಟ್ಕೊಂಬಿಡೋದು ಇವೆಲ್ಲ ಮಾಡ್ತಿರೋರಿಗೆ ನವ್ರಿಗೆ ಸಂಬಂಧಪಟ್ಟಂಥ ದೋಷ ಇದೆ ಅಂತೇಳಿ ಆ ಥರ ದೋಷ ಇದ್ದರೆ ಭೂತಾಪೇತಗಳ ಸೋಂಕು ಇರ್ಬೋದು ಅಥವಾ ಯಾವುದೇ ಮಾಟ ಮಂತ್ರ ಮಾಡಿಸಿರ್ಬೋದು ಹೊಟ್ಟೆ ಕಿಚ್ಚಿಗೆ ಆ ಥರ ದೋಷ ಇದ್ದಾಗ ಒಂದು ವಿಳ್ಳ ತೊಗೊಳ್ಳಿ ಆ ವಿಳ್ಯದಲ್ಲಿ ತೊಗೊಂಡ್ಬಿಟ್ಟು ಈ ರೀತಿ ಒಂದು ವಿಳ್ಯದಲ್ಲೇ ತೊಗೊಳ್ಳಿ ಅಕಸ್ಮಾತ್ ಆ ಒಂದು ವಿಳೆದೆಲೆ ಸಿಕ್ಕಿದ್ದು ಅಂದ ತಕ್ಷಣ ನೀವು ಪ ಪರೀಕ್ಷೆ ಮಾಡಬೇಕು ಅದರಲ್ಲಿ ಡ್ಯಾಮೇಜ್ ಆಗಿದೆಯಾ ಅಂತೇಳಿ ಡ್ಯಾಮೇಜ್ ಆಗಿರೋ ಎಲೆನ ವಿಳೆದೆಲ್ಲ ತಿನ್ನೋಕ್ಕೂ ಯೂಸ್ ಮಾಡಬಾರ್ದು ಮತ್ತು ಯಾವುದೇ ಶಾಸ್ತ್ರಗಳಿಗೂ ಆಗಲಿ ತಂತ್ರ ಯೂಸ್ ಮಾಡಬಾರ್ದು ವಿಳೆದೆಲೆ ಭಿನ್ನ ಆಗಿರಬಾರ್ದು ಇದು ಮೊದಲು ಫಸ್ಟ್ ತಯಾರಿ ನೀವು ನೋಡ್ಕೋಬೇಕು ಮಗುಗೆ ಆ ರೀತಿ ನೆರವು ಸಹ ಬಿಗಿಯಾಗಿ ಇಟ್ಕೊಳ್ಳೋದು ಚಿಟ್ಟಂತ ಕೀರೋದು ಕಿರ್ಚೋದು ಕಡಿಯೋದು ಮಣ್ಣು ತಿನ್ನೋದು ಕಲ್ ತಿನ್ನೋದು ಬಳಪ ತಿನ್ನೋದು ಅಥವಾ ಇನ್ನೇನು ಸಿಕ್ಕಿನ ಪದಾರ್ಥಗಳು ಯಾವಲ್ಲಿ ಬಾಯಿಗೆ ಹಾಕೊಂಡು ನಗಿತಾಯಿದ್ರೆ ಈ ಥರ ಬಾಲಾರಿಷ್ಟ ದೋಷಗಳೇನಾರಿದ್ರೆ ಮಗುನ ನೆಲೆಗೆ ಮಲಗಿಸ್ಬೇಕು ನೆಲದ ಮೇಲೆ ಮಲಗಿಸ್ಬಿಟ್ಟು ಮಗುವಿನ ತಲೆನ ದಕ್ಷಿಣಕ್ಕೆ ಹಾಕಿಸಿ ಕಾಲನ್ನು ಉತ್ತರಕ್ಕೆ ಚಾಚೆ ಮಲಗಿಸ್ಬೇಕು ಮಲಗಿಸ್ಬಿಟ್ಟು ನೋಡಿ ಈ ವಿಳ್ಯದಲ್ಲಿ ತಗೊಂಡು ಆ ಮಗುನ ತಲೆಯಿಂದ ಅಂದರೆ ಆ ಮಗುನ ಈ ಜಾಗದಿಂದ ಸಹಸ್ರಾರ ಚಕ್ರದಿಂದ ಗುದದ್ವಾರದವರೆಗೂ ಅಂದರೆ ಜನನಾಂಗದವರೆಗೂ ಜೆಂಟಲ್ ಪಾರ್ಟ್ವರೆಗೂ ಆ ಮಗುಗೆ ಮೇಲಿಂದ ಗಿಳಿ ತೆಗಿಬೇಕು ಯಾವುದೇ ಕಾರಣಕ್ಕೂ ಈ ತುದಿ ಕಾಲು ಹೆಬ್ಬೆರಳಗಾಗಲಿ ಪಾದಕ್ಕಾಗಲಿ ಟಚ್ ಆಗಬಾರ್ದು ಇವುಲ್ಲೆದಲ್ಲೇ ತೊಟ್ಟು ಈ ತುದಿ ನೀವೇನು ಮಾಡಬೇಕು ತೊಟ್ಟು ಇಲ್ಲಿ ನೀವು ಬೆರಳಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಒಂದು ತುದಿ ಭಾಗದಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿನೇ ಸಕ್ ಮಾಡಿಬಿಡುತ್ತೆ ಇದನ್ನು ಈ ಜಾಗ ಈ ಜಾಗ ಇದಕ್ಕೆ ಫಿನೋಲಿಕ್ ಅಂತ ಒಂದು ಕೆಮಿಕಲ್ ಇದೆ ಈ ತುದಿನಲ್ಲಿ ಈ ಫಿನೋಲಿಕ್ ಅನ್ನೋದು ವಿಷ ಜಂತು ಪದಾರ್ಥ ಅದನ್ನು ನಾವು ಮಕ್ಕಳ ಮೇಲೆ ಹಿಂಗೆ ತೆಗೆದಾಗ ಅದಲ್ಲಿರೋ ವಿಷ ಅಥವಾ ನೆಗೆಟಿವ್ ಐನ್ನ ಈ ತುದಿ ಈ ಫಿನೋಲಿಕ್ ಅನ್ನೋ ಕೆಮಿಕಲ್ ಏನು ಮಾಡುತ್ತೆ ಸಕ್ ಮಾಡುತ್ತೆ ಯಾವಾಗ ಇಲ್ಲಿ ಪ್ರೆಸ್ ಮಾಡಿದಾಗ ಅದಕ್ಕೆ ನಾವೇನು ಮಾಡಬೇಕು ಚಿನ್ಮುದ್ರೆಯನ್ನು ಇಟ್ಕೊಂಡು ಈ ರೀತಿ ಆ ಮಗುಗೆ ತಲೆಯಿಂದ ಕೆಳಗೆ ಈ ರೀತಿ ಇಳಿ ತೆಗಿಯಬೇಕು ಇಳಿ ತೆಗುವಾಗ ಓಂ ಭಂ ಭಂ ಭೂತ ತ್ರಾಸಾಯ ವಿದ್ರಾಯ ಹುಂ ಪಟ್ ಓಂ ಭಂ ಭಂ ಭೂತ ತ್ರಾಸಾಯ ವಿದ್ರಾಯ ಹುಂ ಪಟ್ ಅಂಥೇಳಿ ಇಪ್ಪತ್ತೊಂದು ಸಲ ತೆಗೆದು ಬಿಟ್ಟರೆ ಆ ಬಿಗಿಯುವಂಥ ಕ್ರಿಶ್ಚಿಯೋದು ಹೊರಡ್ತನಾರ್ಮಲ್ ಬಿಹೇವಿಯರ್ ಇದನ್ನೆಲ್ಲ ನಿವಾರಣೆ ಮಾಡ್ಬೋದು ಇದರಿಂದ ಮಾಡಿಬಿಟ್ಟು ಇದನ್ನು ಮಧ್ಯ ಭಾಗದಲ್ಲಿ ಬೆರಳೆಲ್ಲ ಹಾಕಿ ಚುಚ್ಚಿಬಿಟ್ಟು ಅಂದರೆ ತೂತು ಮಾಡಿಬಿಟ್ಟು ನಾಲ್ಕು ರಸ್ತೆ ಸೇರೋ ಜಾಗ ತೊಗೊಂಡ ಎಲೆ ಬಿಸಾಕ್ಬಿಟ್ರೆ ಐದೇ ನಿಮಿಷದಲ್ಲಿ ಮಗು ಚೇತರಿಸ್ಕೊಂಡ್ಬಿಡುತ್ತೆ ಈ ಥರ ಬಿಟ್ಟು ಬಿಟ್ಟು ಜ್ವರ ಬಾಳ್ತಿದ್ರೆ ಬಿಟ್ಟು ಬಿಟ್ಟು ನೆಗಡಿ ಹಾಕ್ತಿದ್ರೆ ಮಗು ಎತ್ಕೂರೋಕ್ಕಾಗಲ್ಲ ಕಣ್ಬಿಡೋಕ್ಕಾಗಲ್ಲ ತಲೆ ಭಾರ ಆಗಿದ್ರೆ ನೀವು ಸಡನ್ನಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರ ಅಲ್ವಾ ಅದ್ರ ಬದಲು ಇದೇ ವೇಳೆದೇ ತಗೊಂಡು ಅಂದರೆ ಮತ್ತೊಂದು ಬೇರೆ ವಿಳೆದನ್ನು ತಗೊಂಡು ಆ ಮಗುಗೆ ಓಂ ಕ್ರೀಂ 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 ಹುಂ ಫಟ್ ಓಂ ಕ್ರೀಂ 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 ಹುಂ ಫಟ್ ಓಂ ಕ್ರೀಂ 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 ಹುಂ ಫಟ್ ಅಂತ ಹೇಳಿಬಿಟ್ರೆ ಮೊದಲನೇ ಕ್ರೀ ವಾತ ಎರಡನೇ ಕ್ರೀ ಪಿತ್ತ ಅನ್ನೋ ಕೇಳಿ ವಾತಾವಿತ್ತ ಕಫ ಮೂರನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಮಗು ಆರೋಗ್ಯ ಮಾಡಿಬಿಡುತ್ತೆ ಆ ಒಂದು ವಿಳೆದಲ್ಲಿ ಏಕೆಂದರೆ ಈ ಫಿನೋಲಿಕ್ ಅನ್ನೋ ಕೆಮಿಕಲ್ಲು ಆ ಮಗನಿರತಕ್ಕಂಥ ರೋಗ ಬಾಧೆಯನ್ನು ಸಕ್ ಮಾಡುತ್ತೆ ಹೀಗೆ ಇಪ್ಪತ್ತೊಂದು ಸಲ ಹೇಳಿ ಅದನ್ನು ನಾವು ಎಳೆ ತೆಗೆದುಬಿಟ್ಟು ಆ ಎಲೆಗೆ ಮಧ್ಯದಲ್ಲಿ ಈ ರೀತಿ ನೋಡಿ ಈ ರೀತಿ ಡ್ಯಾಮೇಜ್ ಮಾಡಬೇಕು ನೋಡಿ ಈ ರೀತಿ ಡ್ಯಾಮೇಜ್ ಮಾಡಿಬಿಟ್ಟು ನಾನು ಹೇಗೆ ಡ್ಯಾಮೇಜ್ ಮಾಡಿದೀನಿ ಇಳಿ ತೆಗೆದ ಮೇಲೆ ಇಳಿ ತೆಗೆ ಮುಂಚೆ ಅಲ್ಲ ಈ ರೀತಿ ಡ್ಯಾಮೇಜ್ ಮಾಡಿಬಿಟ್ಟು ನಾಲ್ಕು ರಸ್ತೆ ಸೇರೋ ಜಾಗ ತೊಗೊಳಗೆ ಹಾಕಿಬಿಟ್ರೆ ಎಂಥ ಮಕ್ಕಳಿಗೆ ರೋಗ ಬಾಧೆ ಇದ್ದರೆ ನಿವಾರಣೆ ಆಗುತ್ತೆ ಓಂ ಭಂ ಭೂತ ವಿದ್ರಾಯ ಹುಂಪಟ್ ಅಂದರೆ ಪ್ರೇತ ಪ್ರೇತಬಾಧೆ ನಿವಾರಣೆ ಆಗುತ್ತೆ ಓಂ ಕ್ರೀಂ 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 ಹುಂಪಟ್ ಅನ್ನೋ ಮಂತ್ರ ಹೇಳಿ ಇಳಿ ತೆಗೆದುಬಿಟ್ರೆ ರೋಗಕ್ಕೆ ಸಂಬಂಧಪಟ್ಟಂಥ ಯಾವುದೇ ದೋಷಗಳಿದ್ರು ನಿವಾರಣೆ ಆಗುತ್ತೆ ಇದು ಒಂದು ವಿಶೇಷವಾದಂಥ ಮಂತ್ರ ಇದನ್ನ ದೊಡ್ಡವ್ರಿಗೆ ಆಗುತ್ತೆ ಅಂತೇಳಿಗಳು ಎಂಟು ವರ್ಷದ ಮೇಲ್ಪಟ್ಟವ್ರಿಗೆ ಅಲ್ಲಿ ಬಿದ್ದಂಥವ್ರಿಗೂ ಕೂಡ ಇದನ್ನು ನಾವು ಮಾಡ್ಬೋದು ನಮ್ಮ ಮುಂದೆ ಅವ್ರನ್ನ ಕೂರಿಸ್ಬಿಟ್ಟು ಈ ತುದಿ ಅವ್ರ ಮುಖಕ್ಕೆ ಸರಿಯಾಗಿ ಹೋಗಬೇಕು ಈ ಇದೆಯಲ್ಲ ವಿಳ್ಯದಲ್ಲಿ ಹೆಡ್ಜು ಈ ಹೆಡ್ಜ್ಜು ನಾವು ಇಳಿ ತೆಗಿತೀವೋ ಅವ್ರ ಮುಖಕ್ಕೆ ನೇರವಾಗಿಟ್ಟು ಇದನ್ನು ಅಂಜಲಿ ಮುದ್ರೆಯೊಂದಿಗೆ ಧಾರಣೆ ಮಾಡಬೇಕು ಎಲೆನ ಇಟ್ಕೊಂಡು ಓಂ ಭಂ ಭಂ ಭೂತ ತ್ರಾಸಾಯ ವಿದ್ರಾಯ ಹುಂ ಫಟ್ ಅವ್ರಿಗೇನೋ ಮಂತ್ರ ತಂತ್ರ ಬಾಧೆ ಆಗಿದೆ ಇಲ್ಲಿ ರೋಗದಲ್ಲೇ ನಲ್ತಿದ್ರೆ ಐದು ದಿನಕ್ಕೊಂದ್ಸಲ ಎರಡು ದಿನಕ್ಕೊಂದ್ಸಲ ವಾರಕ್ಕೊಂದ್ಸಲ ಜ್ವರ ಬಿಟ್ಟು ಬಿಟ್ಟು ಬರ್ತಿದ್ರೆ ಓಂ ಕ್ರೀಂ 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 ಹುಂ ಫಟ್ ಓಂ ಕ್ರೀಂ ಕ್ರೀಂ ಹೇಳಿ ಅವ್ರಿಗೆ ಎಷ್ಟು ವಯಸ್ಸಿದೋ ಅಷ್ಟು ವಯಸ್ಸು ಸಲ ಇಳಿ ತೆಗೆದುಬಿಟ್ಟು ಮಧ್ಯ ಡ್ಯಾಮೇಜ್ ಮಾಡಿಬಿಟ್ಟು ನಾಲ್ಕು ರಸ್ತೆ ಸರೋಜಾಕ ಹಾಕಿಬಿಟ್ರೆ ಆ ರೋಗ ನಿವಾರಣೆ ಆಗಿಬಿಡುತ್ತೆ ಹೀಗೆ ವಿಳ್ಳ್ಯದಲ್ಲಿ ಎಷ್ಟು ಪ್ರ ಆರೋಗ್ಯಕಾರಕವೋ ಅಷ್ಟೇ ತಂತ್ರವಿದ್ಯೆಯಲ್ಲೂ ಕೂಡ ಬಹಳಷ್ಟು ಉಪಯೋಗ ಕಾರಣ ಈ ಒಂದು ವಿಳ್ಯದಲ್ಲೇ ವಿಶೇಷವಾಗಿ ಇದು ನಾವು ಇವತ್ತೇನು ಮಾಡ್ತಿಲ್ಲ ಕೃಷ್ಣನ ಕಾಲದಲ್ಲೂ ಇತ್ತಂತೆ ಕೃಷ್ಣ ತಾಂಬೂಲು ಹಾಕ್ಕೊಂಡಿದ್ದ ಅಂತೇಳಿ ಭಾಗವತದಲ್ಲಿ ಒಂದು ಕಡೆ ಉಲ್ಲೇಖನ ಇದೆ ಹೀಗೆ ಹಲವಾರು ದ್ವ ಕೃತ ತ್ರೇತ ದ್ವಾಪರಿಗುದೂ ಕೂಡ ಈ ವಿಳ್ಯದಲ್ಲೇ ಉಪಯೋಗಿಸ್ತಾ ಇದ್ದಂಥ ರೀತಿ ವಿಧಿವಿಧಾನಗಳೆಲ್ಲ ಹಲವಾರು ತಂತ್ರಸಾರದಲ್ಲಿ ಲೇಖನ ಮಾಡಿದ್ದಾರೆ ರಾವಣರು ಬರೆದಿರತಕ್ಕಂಥ ಉದ್ದೇಶ ತಂತ್ರಸಾರದಲ್ಲೂ ಕೂಡ ವಿಳ್ಯದಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಈ ವಿಳ್ಯದಲ್ಲಿನಿಂದ ಒಬ್ಬ ಮನುಷ್ಯನು ಬದುಕಿಸಲೂಬೋದು ಈ ವಿಳ್ಯದಿಂದ ಒಬ್ಬ ಮನುಷ್ಯರು ಕೂಡ ಸಾಯಿಸ್ಬಿಡ್ಬೋದು ಈ ವಿಳ್ಯದಲ್ಲಿನಿಂದ ಭೂತ ಉಚ್ಚಾಟನೆಯೂ ಮಾಡ್ಬೋದು ವಿಳ್ಯದಲ್ಲಿನಿಂದ ಭೂತಗಳ ಆವಾಹನೆಯೂ ಮಾಡ್ಬೋದು ಸರಿಯಾಗಿ ಮಂತ್ರ ತಂತ್ರ ಗೊತ್ತಿದ್ದರೆ ಆದ್ದರಿಂದ ವಿಳ್ಯದಲ್ಲೇ ಭಾಳ ವಿಶೇಷವಾದಂಥ ಒಂದು ಆಯುರ್ವೇದದ ಒಂದು ಗಿಡ ಇದನ್ನು ನಾವು ಮನೇಲಿ ಉಪಯೋಗಿಸಿದ್ದಾರೆ ಭಾಳ ವಿಶೇಷವಾಗಿ ಇದಕ್ಕೆ ಇನ್ನೊಂದು ಶಕ್ತಿ ನಾವು ಕೊಟ್ಟುಬಿಟ್ರೆ ಒಳ್ಳೆಯ ಮಂತ್ರ ಹೇಳಿ ಈ ವಿಳ್ಳೇದನನ್ನು ನಾವು ಜಪಿಸ್ಬಿಟ್ಟು ನಾವು ದಿನ ಊಟದಲ್ಲಿ ಆದ ನಂತರ ವಿಳ್ಯದಲ್ಲಿ ಹಾಕ್ಕೊಂಡ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ಈ ವಿಳ್ಯದನ್ನು ಜಪ ಮಾಡಿಬಿಟ್ಟು ಇನ್ನೊಬ್ಬರಿಗೆ ನಾವು ದಾನ ಕೊಟ್ಟರೆ ಮನೆ ಲಕ್ಷ್ಮಿ ಕೂಡ ವಾಸ ಮಾಡ್ತಾಳೆ ಅದರಿಂದ ಶುಭ ಕಾರ್ಯಗಳೇ ವಿಳ್ಳ್ಯದಲ್ಲೇ ಒಂದು ಮಂಗಳ ದ್ರವ್ಯ ವಿಳ್ಯದಲ್ಲಿ ಇಲ್ಲದೆ ಪೂಜೆ ಮಾಡೋಂಗೇ ಇಲ್ಲ ಭೋಗಿ ಫಲಂ ಸಮಾಯುಕ್ತಂ ಲವಯಂಗ ಇಲ್ಲ ಶು ಪರಿಷ್ಕೃತಮ್ ಕರ್ಪೂರ್ಣಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತ್ಯಕೃಹ್ಯತಾಂ ಅಂತೇಳಿ ಅದಕ್ಕೋಸ್ಕರನೇ ಒಂದು ಮಂತ್ರ ಸೃಷ್ಟಿಯಾಗಿದೆ ಪೂಜಾ ವಿಧಿ ವಿಧಾನಗಳಲ್ಲಿ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯ ದಿನಕ್ಕೆ ಅಥವಾ ವಾರಕ್ಕೊಂದ್ಸಲಾದ್ರು ತಾಂಬೂಲ ಹಾಕೋಬೇಕು ಅಂತೇಳಿ ಚರಕಮುನಿಗಳ ಒಂದು ಉಲ್ಲೇಖದಲ್ಲಿ ತಿಳಿಸಿದ್ದಾರೆ ಈ ಮಕ್ಕಳಿಗೆ ಮಕ್ಕಳಿಗೊಬ್ರಿಗನ್ನ ಈ ವಿಳ್ಯದಲ್ಲಿ ತೆಗೆದು ಹಾಕೋದು ದೃಷ್ಟಿದೋಷ ಅಂತ ಕೆಲವರಿಗೆ ದೃಷ್ಟಿ ಆರೋಗ್ಯನೂ ಚೆನ್ನಾಗಿದೆ ಭೂತಾಪ್ರೀತಗಳು ಚೇಂಜೇ ಇಲ್ಲ ಆದರೆ ಮಂಕು ಬಡ್ದಂಗೆ ಆಗತ್ತೆ ಓ ಎಷ್ಟು ಚೆನ್ನಾಗಿ ಆಡುತ್ತೆಪ್ಪ ಮಗು ಓ ಎಷ್ಟು ಚೆನ್ನಾಗಿ ಮಾತಾಡದಪ್ಪ ಮಗು ಅಯ್ಯೋ ಆ ಮಗು ಹಾಕಿದ್ರೆ ಡ್ರೆಸ್ ನೋಡಪ್ಪ ಅಂತ ಯಾರಾದ್ರೂ ಕೆಟ್ಟ ಮನಸ್ಸಿಂದ ಈ ದೃಷ್ಟಿಲಿ ಏನಾದ್ರು ಮಾಡಿಬಿಟ್ರೆ ಆ ಮಗು ದೃಷ್ಟಿ ತಾಕ್ಬಿಡತ್ತೆ ಅವಾಗೇನು ಮಾಡಬೇಕು ಮಗುನ ಕೂರಿಸ್ಬಿಟ್ಟು ಇಳಿ ತೆಗೆದುಬಿಟ್ರೆ ಓಂ ಭಂ ಭಂ ಭೂತ ತ್ರಾಸೆ ವಿದ್ರಾಯ ಹುಂಪಟ್ ಅಂತೇಳಿ ಇದು ಮಾಡಿಬಿಟ್ರೆ ಯಾರಿಂದ ದೃಷ್ಟಿಯಾಗಿತ್ತೋ ಮಗುಗೆ ಆ ಹೆಂಗಸಾಗಲಿ ಗಂಡ್ಸಾಗಲಿ ಅವ್ರ ತಕ್ಷಣ ಅವ್ರಿಗೆ ತರನೋ ಶುರು ಆಗ್ಬಿಟ್ಟು ಕಣ್ಣೆಲ್ಲ ಮಂಜಾಗುತ್ತೆ ಇದು ನಾಲ್ಕು ಅನುಭವ ಅದನ್ನು ಪ್ರತಿಯೊಬ್ಬರೂ ಮನೆಯಲ್ಲೂ ಕೂಡ ಸದಾ ವಿಳ್ಳ್ಯದಲ್ಲಿ ಇಟ್ಟಿರಬೇಕು ವಿಳ್ಳ್ಯದಲ್ಲಿ ಯಾತಕ್ಕೆ ಉಪಯೋಗಿಸ್ತೀವಿ ಅಂದರೆ ಅಕಸ್ಮಾತ್ ಊಟ ಆದಾಗ ಫುಡ್ ಪಾಯ್ಸನ್ ಆದರೆ ಮಕ್ಕಳು ಊಟ ಮಾಡಿಸ್ತಿರ್ತೀವಿ ನೂರಾರು ಜನ ಓಡಾಡ್ತಿರ್ತಾರೆ ಆ ಕಾಲಿನ ಧೂಳು ಅದಕ್ಕೆ ಹಾರಿದರೆ ಅದು ಕೆಲವು ಕೆಟ್ಟ ಜಾಗದಿಂದ ಓಡಾಡ್ಕೊಂಡ್ಬಂದು ಆ ಊಟ ಮಾಡೋ ಜಾಗದಲ್ಲಿ ಓಡಾಡ್ತಿದ್ರೆ ಫುಡ್ ಪಾಯ್ಸನ್ ಆಗಿಬಿಡುತ್ತೆ ಕೆಲವು ಮಕ್ಕಳಿಗೆ ಆ ಫುಡ್ ಪಾಯ್ಸನ್ ಆಗ್ತಿದ್ದು ಆಗ್ತಿದೆ ಅಂದ ತಕ್ಷಣ ಏನು ಮಾಡಬೇಕು ಇಳಿ ತೆಗಿಬೇಕು ಓಂ ಕ್ರೀಂ 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 ಹುಂಪಟ್ ಅಂತ ಹೇಳಿ ಇಳಿ ತೆಗೆದುಬಿಟ್ರೆ ಆ ಪುಟ್ ಪಾಯ್ಸನ್ ಕೂಡ ನಿಂತೋಗುತ್ತೆ ಲೈಫಲ್ಲೇ ಫುಡ್ ಪಾಯ್ಸನ್ ಆಗೋದಿಲ್ಲ ಅದನ್ನು ಮಕ್ಕಳಿರೋ ಮನೆಯಲ್ಲಿ ಸದಾ ವಿಳ್ಯದಲ್ಲೇ ಇಟ್ಟಿರಬೇಕು ಅಕಸ್ಮಾತ್ ಏನಾರು ಮಕ್ಕಳಿಗೆ ಹೊಟ್ಟೆ ನೋವು ಇರಿದ್ರೆ ಈ ವಿಳೆದಲೆಗೆ ಅರಳೆಣ್ಣೆ ಹೆಚ್ಚಿಬಿಟ್ಟು ಆ ಹೊಟ್ಟೆ ಮೇಲೆ ಹಿಂಗೆ ಇಟ್ಬಿಟ್ರೆ ಹದಿನೈದು ನಿಮಿಷ ಹೊಟ್ಟೆ ನಿವಾರ ಆಗುತ್ತೆ ಆ ಮಕ್ಳಿಗೆ ಹೇಳೋಕ್ಕೆ ಆಗಲ್ಲ ನಂಗೆ ಹೊಟ್ಟೆ ನೋವು ಬರ್ತಿದೆ ಅಂತ ಆರು ತಿಂಗಳು ಮಗು ಒಂದು ವರ್ಷದ ಮಗು ಹೊಟ್ಟೆ ನೋವು ಬಂದುಬಿಟ್ರೆ ಹೇಳ್ಕೊಳಕ್ಕಾಗತ್ತಾ ಅಮ್ಮ ನಂಗೆ ಹೊಟ್ಟೆ ನೋವು ಹೋಗ್ತಿದೆ ಅಂತ ಹೇಳೋಲ್ಲ ಅಂತ ಮಕ್ಕಳಿಗೆ ಈ ವಿಳೆದಲೆ ಮೇಲೆ ಅರಳೆಣ್ಣೆ ಹೆಚ್ಚುಬಿಟ್ಟು ಆ ಒಕ್ಳು ನಾವು ಜಾಗದಲ್ಲಿ ಒಕ್ಳು ಮೇಲೆ ಬಂದ್ ಮಾಡಿಬಿಟ್ರೆ ಇವು ಈ ವಿಲೇಜಲ್ಲೆಲ್ಲ ಕಪ್ಪಾಗ್ಬಿಡುತ್ತೆ ಅವಾಗ ಆ ನೋವೆಲ್ಲ ಹಿರ್ಕೊಳತ್ತೆ ಯಾವಾಗ ನೋವೆಲ್ಲ ಹಿರ್ಕೊಂಬಿಡ್ತು ಮಗು ಆರಾಮಾಗಿಬಿಡುತ್ತೆ ಆದರೆ ಎಷ್ಟೋ ಜನ ಮಕ್ಕಳಿಗೆ ಹಾಲು ಕುಡ್ಸೋಕ್ಕೆ ತಾಯಿ ಕೆಲ ಆಗ್ತಿಲ್ಲ ತಾಯಿಯಲ್ಲಿ ಎದೆ ಹಾಲೇ ಬರ್ತಿಲ್ಲ ಅಂಥವ್ರು ಏನು ಮಾಡಬೇಕು ಇದನ್ನು ಚೆನ್ನಾಗಿ ಎಲೆ ಎಣ್ಣೆಲ್ಲ ಹಚ್ಚಿಬಿಟ್ಟು ಆ ಮ ಎದೆ ಮೇಲೆಲ್ಲ ಸ್ತನಗಳ ಮೇಲೆ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಹಾಲು ಚೆನ್ನಾಗಿ ಬರುತ್ತೆ ಆಗ ಮಕ್ಕಳಿಗೆ ಹಾಲು ಚೆನ್ನಾಗಿ ಕುಡಿಸ್ಬೋದು ಅಷ್ಟು ಪವಾಡ ಇದೆ ಈ ಎಲೆ ಮೇಲೆ ಇದು ಬರಿ ಮಕ್ಕಳಿಗೆ ಆಗಲಿ ಹಾಲು ಕುಡಿಸೋ ತಾಯಿಯಂದಿರುಗಲ್ಲ ಯಾರಿಗೆ ಡಯಾಬಿಟಿಸ್ ಇದೆಯೋ ಅವರು ದಿನ ತಿಂದರೆ ಡಯಾಬಿಟಿಸ್ಸೇ ಬರೋದಿಲ್ಲ ಮತ್ತು ಹಾರ್ಟಿಗೆ ಸಂಬಂಧಪಟ್ಟಂಥ ಎದೆ ಉರಿ ಎದೆ ಹಿಡ್ಕೊಂಡಂಗೆ ಆಗೋದು ಏನಾರು ವೆಯ್ಟ್ ಎತ್ತದ ತಕ್ಕಂತೂ ಬ್ಲಾಕ್ ಆಂಗಾಗೋದು ಎದೆ ಇದಕ್ಕಿದ್ದಾಗ ಎದೆ ಝುಮ್ ಜುಮ್ ಅನ್ನೋದು ಎದೆ ಡಬ್ಬ ಡಬ್ಬ ಜಾಸ್ತಿ ಶಬ್ದ ಆದಾಗ ಚೆನ್ನಾಗಿ ವೀಳ್ಯದಲ್ಲಿ ಹಾಕೊಂಡು ತಿಂದುಬಿಟ್ರೆ ಒಳ್ಳೆ ಸುಣ್ಣ ಒಳ್ಳೆ ಅಡಿಕೆ ಯೂಸ್ ಮಾಡಿ ತಿಂದುಬಿಟ್ರೆ ತಿನ್ನುವಾಗ ಇದನ್ನು ತೆಗೆದುಹಾಕಬೇಕು ಇದನ್ನು ತೆಗ್ದು ಹಾಕಬೇಕು ಈ ಮಧ್ಯದ ನಾರು ತೆಗೆದು ಚೆನ್ನಾಗಿ ತಿಂದುಬಿಟ್ರೆ ಅವನಿಗೆ ಡಯಾಬಿಟಿಸ್ ಕ್ಯೂ ಕ್ಯೂರ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋದೇ ಇಲ್ಲ ಅದಕ್ಕೆ ಯಾರು ವೇಳ್ಯದಲ್ಲೇ ಅಡಿಕೆ ಹಾಕೊಂಥವ್ರು ಚೆನ್ನಾಗೆ ಅವ್ರಿಗೆ ಹಾರ್ಟ್ ಅಟ್ಯಾಕೇ ಆಗೋದಿಲ್ಲ ಪ್ಯಾಂಕ್ರಿಯಾಸ್ಗೆ ಒಳ್ಳೆ ಊಟ ಇದು ವೇಳ್ಯದಲ್ಲೇ ಕ್ಲೋ ಫಿಲನ್ನ ಪಿಗ್ಮೆಂಟು ಬೀಟಾ ಸೆಲ್ಸ್ ಅಲ್ಲಿ ರಿಯಾಕ್ಟ್ ಮಾಡಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ಕೊಟ್ಬಿಡುತ್ತೆ ಯಾವಾಗ ಇನ್ಸುಲಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ ಎಲ್ಲ ರಕ್ತನಾಳಗಳಿಗೆ ಎಲ್ಲ ಜೀವಕೋಶಗಳಿಗೆ ಹೊರಟೋಗುತ್ತೆ ರಕ್ತನಾಳದಿಂದ ಡಯಾಬಿಟಿಸ್ಸೇ ಬರೋದಿಲ್ಲ ಇಂದಿನ ಕಾಲದಲ್ಲಿ ಚೆನ್ನಾಗಿ ಊಟ ಆದಮೇಲೆ ಎಲೆಡೆಗೆ ಹಾಕೊಂಡು ಮಲ್ಕೋತಾರೆ ಈಗಿನ ಕಾಲದಲ್ಲಿ ಅಯ್ಯೋ ಎಲ್ಲೆಡೆಗೆ ಹಾಕೊಂಡ್ರೆ ಅಲ್ಲೆಲ್ಲ ಕೆಂಪು ಕಾಣತಪ್ಪ ಓ ಅಸಹ್ಯ ಇದೆಲ್ಲ ಕೇಳಿದ ಮೇಲೆ ಇಂಥವ್ರಿಗೆ ಡಯಾಬಿಟಿಸು ಹಾರ್ಟ್ ಪ್ರಾಬ್ಲಮ್ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಹಾಗಾದರೆ ನಾವು ಕಳ್ಳ ಬಂದು ಕಳ್ತನ ಆದಮೇಲೆ ಕಿಟಕಿ ಭಾಗಲು ಬಂದ್ ಮಾಡೋ ಬದಲು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋ ಬದಲು ಕಳ್ತನ ಆಗೋಕ್ಕೆ ಮುಂಚೆ ಸಲ ಅಥವಾ ದೇಸಕ್ಕೆ ಸಲ ವೇದಲೆ ಅಡಿಕೆ ಹಾಕೊಳ್ಳೋದ್ರಿಂದ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗೋದಿಲ್ಲ ಡಯಾಬಿಟಿಸು ಬರೋದಿಲ್ಲ ಮತ್ತು ಇದರಿಂದ ಹೆಚ್ಚಾಗಿ ಡೈಜೆಸ್ಟ್ ಸಿಸ್ಟಮ್ ಚೆನ್ನಾಗಾಗುತ್ತೆ ಯೂರಿನೇಷನ್ ತುಂಬ ಚೆನ್ನಾಗಾಗುತ್ತೆ ಏನಾದರೂ ಗಾಯಗಳಾಗ್ಬಿಟ್ರೆ ಇದನ್ನು ಚೆನ್ನಾಗಿ ಸುಟ್ಬಿಟ್ಟು ಸುಟ್ಟಿದ ಬಸ್ಮನ್ನು ತೆಗೆದು ಗಾಯ ಮೇಲೆ ಹಾಕಿದ್ರೆ ಅರ್ಧ ಗಂಟೆಗೆ ಆಗಿಬಿಡುತ್ತೆ ಎಂಥ ಪ್ರಾಬ್ಲಮ್ ಎಂಥ ಗಾಯ ಆಗಿರಲಿ ಎಂಥ ರಕ್ತ ಬರೋ ಗಾಯ ಆಗಿರೋ ಕೂಡ ಇದನ್ನು ಸುಟ್ಟುಬಿಟ್ಟು ಭಸ್ಮ ಮಾಡಿ ಅದನ್ನು ಚೆನ್ನಾಗಿ ಅದ್ರ ಮೇಲೆ ಲೇಪನ ಮಾಡಿಬಿಟ್ರೆ ಎಂಥ ಗಾಯ ಕೂಡ ವಾಸಿ ಆಗಿಬಿಡುತ್ತೆ ಇದ್ರ ಜೊತೆಗೆ ಮಕ್ಕಳಿಗೆ ಏನಾರು ಸರಿಯಾಗಿ ಟಾಯ್ಲೆಟ್ಗೆ ಹೋಗಲಿಲ್ಲ ಅಂದರೆ ಕಾನ್ಸ್ಟ್ರಪೇಷನ್ ಪ್ರಾಬ್ಲಮ್ ಇದ್ದರೆ ನೋಡಿ ಈ ಮಧ್ಯದ್ದರನ್ನು ಚೆನ್ನಾಗಿ ಈಚೆಗೆ ಉಪಾಯ ಓಪನ್ ಮಾಡ್ಕೊಂಬಿಟ್ಟು ಅರಳಿನಲ್ಲಿ ಅದ್ಬಿಟ್ಟು ಆ ದ್ವಾರಕ್ಕೆ ನಾವೇನಾದ್ರು ಹಂಗೆ ತೂರಿಸ್ಬಿಟ್ರೆ ಐದು ನಿಮಿಷಲ್ಲಿ ಐದು ದಿನ ಕಕ್ಕಸ್ಕೋಗಿಲ್ಲ ಅಂದ್ರೆ ಮಗು ಟಾಯ್ಲೆಟ್ ಮಾಡಿಬಿಡುತ್ತೆ ಯಾವುದು ಈ ಮದ್ಯದ ನಾರನ್ನು ತಗೊಳ್ಬೇಕು ಈ ಮದ್ಯದ ನಾರು ಅದರಿಂದ ದೊಡ್ಡವರು ಕೂಡ ಅಷ್ಟೇ ರಾತ್ರಿ ಮಲಗುವಾಗ ವಿಲೇಜಲ್ಲಿ ಹಾಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ನೀರು ಕುಡಿದು ಮಲ್ಕೊಂಡು ನಾಳೆ ಬೆಳಗ್ಗೆ ಟಾಯ್ಲೆಟ್ಗೆ ಹೋಗ್ತಾರೆ ಯಾರೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆಯೋ ಅಂತೂ ರಾತ್ರಿ ಊಟ ಆದಮೇಲೆ ಮೇಲೆ ಹಾಕೊಂಡು ಮಲ್ಕೊಂಡು ನಾಳೆ ಬೆಳಗ್ಗೆ ಆರಾಮಾಗಿ ಅವ್ರು ಟಾಯ್ಲೆಟ್ಗೆ ಹೋಗ್ಬೋದು ಮಲ ಮೂತ್ರ ವಿಸರ್ಜನೆ ಮಾಡ್ಬೋದು ವೈಜ್ಞಾನಿಕವಾಗಿ ಮನುಷ್ಯನಿಗೆ ಭಾಳ ಉಪಯೋಗ ಆಗುವಂಥ ಒಂದು ಪತ್ರ ಈ ನಾಗವಲ್ಲಿ ಪತ್ರ ಈ ಪತ್ರದಲ್ಲಿ ಎಷ್ಟೋ ಜನಕ್ಕೆ ಶತ್ರು ಬಾಧೆ ಇರುತ್ತೆ ಆ ಶತ್ರು ಬಾಧೆಯನ್ನು ಹೇಗೆ ನಿವಾರಣೆ ಮಾಡೋದು ಹಾಗಾದರೆ ಬಾಧೆ ನಿವಾರಣೆ ಮಾಡಬೇಕಾದ್ರೆ ನಿಮ್ಮ ಪಕ್ಕದ ಮೇಲೆ ನಿಮ್ಮ ಶತ್ರು ನಿಮ್ಮ ಆಫೀಸಲ್ಲೇ ನಿಮ್ಮ ಕೊಲಿಗೆ ಶತ್ರು ಅಥವಾ ಹಿಂದ್ಗಡೆ ಬೀದಿಲ್ವೋ ಮುಂದ್ಗಡೆ ಬೀದಿಲ್ವೋ ನೆಕ್ಸ್ಟ್ ಕ್ರಾಸ್ ಅಲ್ಲೋ ಹಿಂದ ಕ್ರಾಸ್ ಅಲ್ಲೋ ನಿಮ್ಗೆ ಯಾವಾಗಲೂ ಶತ್ರು ಬಾಧೆ ಇದ್ದರೆ ಅಂಥವ್ರ ಹೆಸರು ಇದರ ಮೇಲೆ ಬರೆದು ಬಿಟ್ಟು ಈ ಚಂದ್ರನ ಮೇಲೆ ಬರೆದು ಬಿಟ್ಟು ನೀವು ನದಿಗೆ ಬಿಟ್ಬಿಟ್ರೆ ಆ ಬಾಧೆ ಕೂಡ ನಿವಾರಣೆ ಆಗಿಬಿಡುತ್ತೆ ಅದರಿಂದ ಶತ್ರು ದೋಷ ಮತ್ತು ರೋಗ ಪೀಡೆ ಬಾಲ ಅರಿಷ್ಟ ಪೀಡೆ ಗ್ರಹ ದೋಷಗಳಿಗೂ ಈ ಒಂದು ವಿಶೇಷವಾದಂತ ಪತ್ರದಿಂದ ಅದನ್ನ ನಿವಾರಣೆ ಮಾಡಬಹುದು ಯಾರ ಮನೆಯಲ್ಲಿ ಸದಾ ಮಂಗಳವಾರ ಶುಕ್ರವಾರ ದಿವಸ ಮತ್ತು ಶನಿವಾರ ದಿವಸ ವಿಲ್ಲದೆ ದಾನ ಮಾಡಿದರೆ ಸಮಸ್ತ ದೋಷ ನಿವಾರಣೆ ಆಗುತ್ತೆ ಅಂತ ವಿಧಿವಿಧಾನಗಳಲ್ಲಿ ಮನುಶೃತಿ ಕೂಡ ಹೇಳ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಬಹಳ ವಿಶಿಷ್ಟವಾದಂಥ ಅತ್ಯಂತ ಪ್ರಭಾವಶಾಲಿ ಮಂತ್ರಗಳು ಹಾಗೂ ಮುದ್ರೆಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ತಿಳಿಸ್ಕೊಡ್ತಿರ್ತಾರೆ ಯಾವುದೇ ಒಂದು ಸಂಚಿಕೆಯನ್ನ ನೇರ ಪ್ರಸಾರದ ಒಂದು ಕಂತುವನ್ನ ನೀವು ಮಿಸ್ ಮಾಡಿಕೊಂಡಿದ್ದೆ ಆದಲ್ಲಿ ನೀವು ಪ್ರತಿ ಭಾನುವಾರ ಮರುಪ್ರಸಾರ ಕಾರ್ಯಕ್ರಮ ಇರುತ್ತೆ ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ಪ್ರಸಾರವಾಗುವಂತಹ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿ ನೀವು ಮಿಸ್ ಮಾಡಿಕೊಂಡಂತ ಒಂದಿಷ್ಟು ಮಾಹಿತಿಯನ್ನ ಮತ್ತೆ ನೀವು ಪಡ್ಕೋಬಹುದಾಗಿದೆ ಅಂತ ಹೇಳ್ತಾ ಈಗ ಇನ್ನಷ್ಟು ವೀಳೆದೆಲೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಗುರುಗಳಿಂದ ಕೇಳಿ ತಿಳಿಯೋಣ ಗುರುಜಿ ಕೆಲವರಿಗೆ ಎಷ್ಟೋ ಕೆಲಸಗಳು ಆಗ್ತಾ ಇರಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಿರ್ತಾರೆ ಮಧ್ಯೆ ನಿಂತೋಗ್ಬಿಡುತ್ತೆ ಸಿದ್ಧಿ ಆಗೋದಿಲ್ಲ ಕಂಪ್ಲೀಟ್ ಆಗೋದಿಲ್ಲ ಅಂತವರು ಜೊತೆಗೆ ಅಡಕೆ ಇಟ್ಬಿಟ್ಟು ಇದನ್ನು ಯಾರಿಗಾರು ದಾನ ಮಾಡಿದ್ರೆ ಭಾಳ ವಿಶೇಷವಾಗಿ ಆ ಕಾರ್ಯಸಿದ್ಧಿ ಓಂ ರೀಂ ಕಾರ್ಯಸಿದ್ಧಿಂ ಓಂ ನಮಃ ಓಂ ರೀಂ ಕಾರ್ಯಸಿದ್ಧಿಂ ಓಂ ನಮಃ ಓಂ ರೀಂ ಕಾರ್ಯಸಿದ್ಧಿಂ ಓಂ ನಮ ಅಂತ ಮಂತ್ರ ಹೇಳಿಬಿಟ್ಟು ಅನ್ನೊಂದ್ಸಲ ಈ ತಾಂಬೂಲವನ್ನು ಒಬ್ಬರು ಕೊಟ್ಬಿಟ್ರೆ ನೀವು ಯಾವ ಕಾರ್ಯ ಕೊರಟಿದ್ರೂ ಆ ಕಾರ್ಯ ಸಿದ್ಧಿಯಾಗಿಬಿಡುತ್ತೆ ಭಾಳ ವಿಶೇಷ ಹಾಗೆ ಮನೆಯಲ್ಲಿ ಏನಾರು ದೋಷಗಳೇನಾದ್ರೆ ಗ್ರಹಬಾಧೆ ದೋಷ ಇದ್ದರೆ ದೊಡ್ಡೋರಿಗೂ ಕೂಡ ದೋಷಗಳೇನಾರು ಇದ್ದರೆ ಓಂ ಶಂ ಗ್ರಹ ದೋಷ ನಾಶಾಯ ಹುಂ ಫಟ್ ಓಂ ಶಂ ಗ್ರಹ ದೋಷ ನಾಶಾಯ ಫಟ್ ಅಂತ ಹೇಳಿಬಿಟ್ರೆ ಸಾಕು ಓಂ ಶಂ ಗ್ರಹ ನಾಶಾಯ ಫಟ್ ಅಂತ ಹೇಳಿದ್ರೆ ಯಾವುದೇ ಗ್ರಹ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಅಥವಾ ಕ್ಷುದ್ರ ಗ್ರಹಗಳು ಅಥವಾ ಯಾವ್ದಾದ್ರು ಬೇರೆ ದೋ ಗ್ರಹಗಳಿಂದ ಏನಾದ್ರು ಬಾಧೆ ಇದ್ದರೆ ಮಾಟ ಮಂತ್ರದಿಂದ ಬಂದಂಥ ದೋಷ ಚೋರ ಭಯ ವ್ಯಾಧಿ ಭಯ ಇಂಥ ಸಕಲ ಕಂಟಕಗಳಿಂದ ಏನಾದರೂ ತೊಂದರೆಗಳಿದ್ದರೆ ಓಂ ಶಂ ಗ್ರಹ ದೋಷ ನಾಶಾಯ ಪಟ್ ಅಂತೇಳಿ ಇದನ್ನು ಜಪ ಮಾಡಿಬಿಟ್ಟು ಯಾರಿಗಾರು ಇದು ದಾನ ಮಾಡಿಬಿಟ್ರೆ ನಿಮ್ಮಲ್ಲಿದ್ದಂಥ ದೋಷ ಹೊರಟೋಗುತ್ತೆ ಯಾವಾಗ ನಿಮ್ಮಿಂದ ದೋಷ ಹೋಯಿತು ಗ್ರಹ ದೋಷ ನಿವಾರಣೆ ಅದಕ್ಕೆ ಶಮ್ ಅನ್ನೋ ಬೀಜ ಮಂತ್ರ ಯೂಸ್ ಮಾಡ್ತಾರೆ ಹೀಗೆ ಈ ಒಂದು ವಿಳೆದಲ್ಲ ಬಹಳ ವಿಶೇಷವಾದಂಥ ಪ್ರಯೋಜನವನ್ನು ಪ್ರತಿಯೊಂದು ಹಂತದಲ್ಲೂ ಜೀವನ ಮನುಷ್ಯನ ಜೀವನದಲ್ಲಿ ಕೊಡ್ತಾ ಇದೆ ಮುಂದೂ ಕೊಡುತ್ತೆ ಆದರೆ ಇದು ರೀತಿ ನಾವು ಉಪಯೋಗಿಸೋ ವಿದ್ಯೆ ಮತ್ತು ತಾಳ್ಮೆಯಿಂದ ನಾವು ಇದನ್ನು ಪ್ರಯೋಗ ಮಾಡಬೇಕು ಅದು ಬಿಟ್ಟರೆ ನಾವು ಇನ್ನು ಯಾವುದೇ ರೀತಿ ವಿಧಿವಿಧಾನಗಳು ಹೋಗೋ ಅವಶ್ಯಕತೆ ಇಲ್ಲ ಆ ಯಜ್ಞ ಮಾಡಿ ಆ ದಾನ ಮಾಡಿ ಮತ್ತು ಆ ಹೋಮ ಮಾಡಿ ಆ ಯಾತ್ರೆ ಮಾಡಿ ಅಂತ ಏನೂ ಹೇಳ್ತಾರೆ ಕೆಲವರು ಈ ವಾಸ್ತುವೇ ಸರಿ ಇಲ್ಲ ಬಿಟ್ಬಿಡಿ ಅಂತ ಹೇಳ್ತಾರೆ ಅದೆಲ್ಲ ಮಾಡೋದಕ್ಕೆ ಮುಂಚೆ ನೀವೇ ಸ್ವತಃ ಮನೇಲಿ ಒಂದು ಸಲ ಪ್ರಯೋಗ ಮಾಡಿ ನೋಡಿ ತೃಪ್ತಿ ಆಗಲಿಲ್ವಾ ಆಮೇಲೆ ಜ್ಯೋತಿಷ್ಯ ವಾಸ್ತು ಬೇರೆ ಥರ ನೋಡ್ಬೋದು ಇದರಲ್ಲಿ ನಿಮ್ಗೆ ಗುಣ ಆಗೋದಾದರೆ ಎಷ್ಟು ಸಮಯ ಸೇವ್ ಆಯಿತು ಎಷ್ಟು ದುಡ್ಡು ಸೇವ್ ಆಯಿತು ಜೊತೆಗೆ ನಿಮ್ಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಕೂಡ ಮರಿಬೇಡಿ ನಾಗವಲ್ಲಿ ಯಾವ ನಿಮ್ಮ ಜೊತೆ ಇರ್ತಾಳೆ ವೀಕ್ಷಕರಿಗೆ ಈಗ ಒಂದಷ್ಟು ಪತ್ರಗಳತ್ತ ಗಮನ ಹರಿಸುವ ಸಮಯ ಆಗಿದೆ ಗೌಪ್ಯವಾಗಿಡಿ ಹೆಸರನ್ನ ಹಾಗೂ ನಾವು ಇರುವಂತಹ ಒಂದು ಸ್ಥಳವನ್ನ ಅಂತ ಕೋರ್ಕೊಂಡಿದ್ದಾರೆ ಬನ್ನಿ ಅವರ ಪ್ರಶ್ನೆ ಏನು ಅದನ್ನ ನೋಡೋಣ ಗುರುಜಿ ಪತ್ರದಲ್ಲಿ ಹೇಳ್ತಾ ಇದಾರೆ ತಂಗಿ ಬಗ್ಗೆ ಕೇಳಬೇಕು ಅಂತ ತಿಳಿಸಿದರೆ ಆಕೆಯ ವಯಸ್ಸು ಈಗ ಸುಮಾರು ಐವತ್ತೊಂಬತ್ತು ವರ್ಷ ಮೂವತ್ತೈದು ವರ್ಷಗಳ ಹಿಂದೆ ಆಕೆ ಬಿ ಎಸ್ ಸಿ ಫೈನಲ್ ಇಯರ್ ಎಕ್ಸಾಮ್ ಬರೆಯುವಂತಹ ಸಮಯದಲ್ಲಿ ಪರೀಕ್ಷೆ ಸಮಯದಲ್ಲಿ ಮೈಂಡ್ ಬ್ಲಾಂಕ್ ಆಗಿದ್ದೇ ಆಗಿದ್ದು ಗುರುಜಿ ಅದಾದ ಮೇಲೆ ಸಂಪೂರ್ಣವಾಗಿ ಆಕೆ ಎಲ್ಲವನ್ನ ಒಂದು ಯೋಚನಾ ವಿವೇಚನಾ ಶಕ್ತಿಯನ್ನ ಕಳ್ಕೊಂಡಿದ್ದಾಳೆ ನಮ್ಮ ತಮ್ಮ ಆದವರು ಸೈಕ್ಯಾಟ್ರಿಸ್ಟ್ ಸಲಹೆ ಮೇರೆಗೆ ಸಾಕಷ್ಟು ಮೆಡಿಸನ್ಸ್ ಕೊಟ್ಟಿದ್ದಾರೆ ಈಗ ಮೂವತ್ತೈದು ವರ್ಷದಿಂದ ಆಕೆ ಹೀಗೇ ಇದ್ದಾರೆ ಮೆಂಟಲ್ ಸಿಕ್ನೆಸ್ ಇದೆ ಅಂತ ಮೆಡಿಸನ್ಸ್ ಕೂಡ ಕೊಡ್ತಾ ಇದ್ದಾರೆ ಕ್ರಮೇಣವಾಗಿ ಭ್ರಮೆ ಹೆಚ್ಚಾಗಿದೆ ಸೈಕಿಕ್ಕಾಗಿ ಆಡ್ತಾರೆ ಇನ್ನು ಬಾಲ್ಯದಿಂದ ಇಲ್ಲಿವರೆಗೂ ಕೂಡ ಮನೆಯವರ ಜೊತೆಗೆ ಬರೀ ಜಗಳ ಕಿರಿಕಿರಿ ಮನೆಯಲ್ಲಿ ಇದರಿಂದ ಅಶಾಂತಿ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಎಲ್ಲರನ್ನ ಜೋರಾಗಿ ಬೈಯೋದು ಕಿರಿಚೋದು ಕೊಲೆ ಮಾಡ್ತೀನಿ ಏನ್ ಬೇಕಾನ ಮಾಡ್ಕೋ ಅಂತ ಚೀರಾಡೋದು ಈ ರೀತಿಯಾದಂಥ ಅಸಂಬದ್ಧ ಮಾತುಗಳನ್ನು ಆಡ್ತಾರೆ ಏನು ಮಾಡಬೇಕು ಸರಿಯಾಗಿ ಅವರು ಮೆಡಿಸಿನ್ಸ್ ಕೂಡ ತಗೊಳ್ಳೋದಿಲ್ಲ ಕೆಲವೊಮ್ಮೆ ವಿವೇಚನಾ ಶಕ್ತಿ ಕಳ್ಕೊಂಡ್ರೆ ಅನ್ಕಂಟ್ರೋಲೆಬಲ್ ಆಗಿ ಆಡ್ತಾರೆ ಇದೆಲ್ಲದಕ್ಕೂ ಒಂದು ಪರಿಹಾರವನ್ನು ಸೂಚಿಸಿ ಅಂತ ಕೇಳಿದ್ದಾರೆ ಈ ಪತ್ರ ಓದಿದ್ಮೇಲೆ ನನಗೆ ಅನಿಸಿದೇನಪ್ಪಾ ಅಂದರೆ ಇದರಲ್ಲಿ ಇಸ್ಟೀರಿಯಾ ಮತ್ತು ಸ್ಕೀಸೋಫೋನಿಯಾ ಎರಡು ರೋಗದ ಸಿಂಪ್ಟಮ್ಸ್ ಇದೆ ಹೀಗಾಗಿ ಮನಸ್ಸಿಗೆ ಆದಂಥ ಉನ್ಮಾದ ವಿಚಿತ್ರ ಅನಿಸಿದ್ದು ಯಾವಾಗ ಆಗಲಿಲ್ವೋ ತಾನು ಎಕ್ಸ್ಪೆಕ್ಟ್ ಮಾಡಿದ ಯಾವಾಗ ಸಿಗಲಿಲ್ವೋ ತಾನು ಅಂದ್ಕೊಂಡಿದ್ದ ರೀತಿ ಯಾವಾಗ ಆಗಲಿಲ್ವೋ ಮನುಷ್ಯ ತನ್ನ ಉದ್ವೇಗಗಳನ್ನು ಈ ರೀತಿ ವ್ಯಕ್ತಪಡಿಸ್ತಾನೆ ಅಲ್ಲಿಂದ ಈ ಪತ್ರದಲ್ಲಿ ನಾನು ಗಮನಿಸಿರೋದು ಇಸ್ಟೀರಿಯಾ ಮತ್ತು ಸ್ಕೀಜೋಫೋನಿಯಾ ಎರಡು ಕಾಲನೂ ಇದೆ ಈಗಾಗಲೇ ಮನೋವೈದ್ಯರು ತೋರಿಸಿ ಮಾತುಗಳೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಕಂಟ್ರೋಲ್ ಆಗ್ತಿಲ್ಲ ಅಂದರೆ ಇದನ್ನು ನಾವು ಮತ್ತೆ ಕರ್ಕೊಂಡು ಬಂದರೆ ಈ ಹೈಪೋಥಾಲಮಸ್ಗೆ ಸರಿಯಾಗಿ ಮಂತ್ರವನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆಗಳನ್ನ ತೋರಿಸಿ ಇದನ್ನು ನಿವಾರಣೆ ಮಾಡ್ಬೋದು ನಮ್ಮ ಹತ್ರ ಬರೋದಕ್ಕೆ ಮುಂಚಿತವಾಗಿ ನಾನು ಅವ್ರಿಗೇನು ಹೇಳ್ತೀನಿ ಈ ನರಸಿಂಹ ಮುದ್ರೆಗಳನ್ನು ದಿನ ಮಾಡಿದ್ದೆ ಆದರೆ ಒಂದು ರೀತಿ ಜಾಗಿಂಗ್ ಆದಂಗೆ ಆಗುತ್ತೆ ಬಾಡಿಗೆ ಈ ಆ ಹತ್ತು ವೆರೈಟಿ ನರಸಿಂಹರ ಮುದ್ರೆಗಳನ್ನು ನಾನು ಏನು ತೋರಿಸಿರಿ ಈಗಾಗಲೇ ಅದನ್ನೆಲ್ಲ ದಿನನಿತ್ಯ ಒಂದು ಹತ್ತು ನಿಮಿಷ ಮಾಡಿಬಿಟ್ರೆ ನೀವು ವಾಕಿಂಗ್ ಜಾಗಿಂಗ್ ಯೋಗ ಮಾಡಿದ್ರೆ ಏನು ಫಲ ಸಿಗ್ತಿತ್ತೋ ಅದು ಎರಡಷ್ಟು ಸಿಗುತ್ತೆ ಯಾಕೆಂದರೆ ಮಾನಸಿಕ ಕಾಯಿಲೆ ಮನುಷ್ಯನಿಗೆ ಬರಬಾರ್ದು ದೈಹಿಕ ಕಾಯಿಲೆ ಒಂದು ಗಾಯ ಆದರೆ ಏನು ಬೇಕಾದ್ರೂ ವಾಸಿ ಮಾಡ್ಬೋದು ಬೆರಳೋದ್ರೆ ತಡ್ಕೋಬೋದು ಕಣ್ಣೋದ್ರೂ ತಡ್ಕೋಬೋದು ಮಾತಾಡಲಿಲ್ಲ ಮೂಕನಾಗಿದ್ರೂ ತಡಿಬೋದು ಈ ಮಾನಸಿಕ ಕಾಯಿಲೆ ಈ ರೀತಿ ಕೂಗಾಡೋದು ಉಡ್ದಾಡ್ದು ಕೊಲೆ ಮಾಡಿಬಿಡ್ತೀನಿ ಅನ್ನೋದು ಈ ರೀತಿ ದೋಷ ಇದ್ದಾಗ ಅದಕ್ಕೆಲ್ಲ ಸರಿಯಾದ ಮದ್ದು ನರಸಿಂಹರ ಆರಾಧನೆ ಅದರಿಂದ ಇವರು ಲಕ್ಷ್ಮೀ ನರಸಿಂಹರ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಯಾಕೆನಾ ಅವ್ರಿಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನ ಪ್ರದಕ್ಷಿಣೆ ಮಾಡಿಸಿದೆ ಉದಾಹರಣೆಗೆ ನಲವತ್ತು ವರ್ಷ ಅಂದರೆ ನಲವತ್ತು ಸುತ್ತು ಲಕ್ಷ್ಮೀ ನರಸಿಂಹರಿಗೆ ಪ್ರದಕ್ಷಿಣೆ ಮಾಡಿಸಿದ್ದೆ ಆದರೆ ಈ ಕಾಲ ನಿಧಾನ ಕ್ಯೂರ್ ಆಗ್ತಾ ಬರುತ್ತೆ ಇದ್ರ ಜೊತೆಗೆ ಅವರು ಪಾವನ ನಾರಸಿಂಹ ಕಾರಂಜನಾರಸಿಂಹ ಮಾಲೋಲ ನಾರಸಿಂಹ ಜ್ವಾಲಾ ನರಸಿಂಹ ಯೋಗ ನರಸಿಂಹ ಛತ್ರಭಟ ನಾರಸಿಂಹ ಆಯುಸ್ತಂಭೋದ್ಭವ ನರಸಿಂಹ ಉಗ್ರ ನರಸಿಂಹ ಸುದರ್ಶನ ನಾರಸಿಂಹ ಲಕ್ಷ್ಮೀ ನರಸಿಂಹ ಹೀಗೆ ಈ ಇಷ್ಟನ್ನು ಹತ್ತನ್ನು ಕೂಡ ಒಂದು ಹತ್ತು ನಿಮಿಷ ಮಾಡಿಬಿಟ್ಟ ಅಂದರೆ ಮನಸ್ಸಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಮನಸ್ಸಿಗೆ ಸರಿಯಾಗಿ ಆಕ್ಸಿಜನ್ ಹೋಗಲಿಲ್ಲ ಅಂದರೆ ಬ್ರೈನ್ಗೆ ಸರಿಯಾಗಿ ಆಕ್ಸಿಜನ್ ಹೋಗಲಿಲ್ಲ ಅಂದರೆ ಈ ರೀತಿ ಉದ್ವೇಗದಿಂದ ನ ವರ್ತನೆ ಮಾಡ್ತಾರೆ ರಕ್ತನಾಳಗಳು ಬ್ರೈನಲ್ಲಿ ರಕ್ತನಾಳಗಳು ಸರಿಯಾಗಿ ರಕ್ತ ಹರಿಲಿಲ್ಲ ಅಂದರೆ ಈ ರೀತಿ ಖಿನ್ನತೆಗಳು ಜಾಸ್ತಿ ಆಗುತ್ತೆ ಆ ರಕ್ತ ಶರೀರದ ಮನಸ್ಸಿಗೆ ಬ್ರೈನ್ಗೆ ಸರಿಯಾಗಿ ರಕ್ತ ಹರಿದು ಮತ್ತು ಸರಿಯಾದ ಆಕ್ಸಿಜನ್ನ ಸಪ್ಲೈ ಮಾಡೋ ಏಕೈಕ ಮುದ್ರೆಗಳಂದರೆ ಇನ್ನು ನರಸಿಂಹ ಮುದ್ರೆಗಳು ಆದ್ದರಿಂದ ದಿನನಿತ್ಯ ಈ ಹತ್ತು ಮುದ್ರೆಗಳನ್ನು ಕಂಟಿನ್ಯೂಸ್ ಆಗಿ ಒಂದೊಂದು ನಿಮಿಷ ಎರಡು ನಿಮಿಷ ಮಾಡಿದರೆ ಖಂಡಿತ ಗುಣ ಆಗುತ್ತೆ ಅಕಸ್ಮಾತ್ ಆಗಲಿಲ್ಲನೆ ನಾನು ಬಂದು ಭೇಟಿ ಮಾಡಿ ಉಮೋ ಹುಣ್ಣಿಮೆ ಅಥವಾ ಮಾಸ ದಿವಸ ಆ ಹೈಪೋಥಾಲಮಸ್ಗೆ ನಾನು ಮಂತ್ರ ಹಾಕಿ ನನ್ನ ಕೈಲಾದಂಥ ಒಂದು ಸಹಾಯ ಮಾಡಿಕೊಡ್ತೀನಿ ವೀಕ್ಷಕರಿಗೆ ಇನ್ನೊಂದು ಪತ್ರವನ್ನು ನೋಡೋಣ ಬೆಂಗಳೂರಿನಿಂದ ಪತ್ರ ಬಂದಿದೆ ಮಗಳು ತಾಯಿಯ ಆರೋಗ್ಯದ ಬಗ್ಗೆ ಕೇಳಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಅವರ ಏನು ನೋಡೋಣ ಗುರುಜಿ ಪತ್ರದಲ್ಲಿ ಹೇಳ್ತಾರೆ ಮಗಳು ತಾಯಿಗೆ ಈಗ ಎಂಬತ್ತು ವರ್ಷ ವಯಸ್ಸಾಗಿದೆ ಎರಡು ಸಾವಿರದ ಏಳನೇ ಇಸವಿಯಲ್ಲಿ ಮೈಲ್ಡ್ ಆಗಿ ಸ್ಟ್ರೋಕ್ ಆಗಿತ್ತು ಎಡಗೈ ಎಡಗಾಲು ಸಂಪೂರ್ಣವಾಗಿ ಸ್ವಾಧೀನ ಕಳ್ಕೊಂಡಿತ್ತು ಒಂದು ವರ್ಷ ಫಿಸಿಯೋಥೆರಪಿಯನ್ನು ಮಾಡಿಸಿದ್ವಿ ಕೋಲಿನ ಸಹಾಯದಿಂದ ನಡೆಯುವಂತಾದರೂ ಆದರೆ ಜ್ವರ ಒಮ್ಮೆ ಬಂತು ಆ ಬಂದಿದ್ದೇ ಜ್ವರ ಅದಾದ ಮೇಲೆ ಮಲಗಿದವರು ಮತ್ತೆ ಪುನಃ ಎದ್ದು ಕೂತಿಲ್ಲ ನಡ್ದಾಡೋಕೆ ಅಂತ ಹೇಳಿದ್ದಾರೆ ಎಲ್ಲವೂ ರಿಡನ್ ವ್ಯವಸ್ಥೆಯಲ್ಲೇ ಆಗ್ತಾ ಇದೆ ಇನ್ನು ಡಿಸೆಂಬರ್ ಅಲ್ಲಿ ಕೂಡ ತನ್ನ ತಾನೇ ಮಾತಾಡಿಕೊಳ್ಳುವಂಥದ್ದು ಭ್ರಮೆ ಮತ್ತೆ ಮೈ ಮೇಲಿರುವಂತಹ ಬಟ್ಟೆಗಳನ್ನು ಕಿತ್ತು ಬಿಸಾಡುವಂಥದ್ದು ಇತ್ತೀಚೆಗೆ ಮೂರು ತಿಂಗಳಿಂದ ಸ್ನಾನವೂ ಮಾಡ್ತಿಲ್ಲ ಸದಾ ಮಲಿನವಾಗಿರ್ತಾರೆ ಸ್ನಾನ ಮಾಡಿ ಅಂತ ಹೇಳಿದ್ರೆ ಮೇಲಿನ ಕೋಣೆಗೆ ಹೋಗಿ ಸ್ನಾನ ಮಾಡಾಯಿತು ಅಂತ ಹೇಳ್ತಾರೆ ಮೇಲೆ ಯಾವ ಕೋಣೆಯೇ ಇಲ್ಲ ಮನೇಲಿ ಅಂತ ಹೇಳ್ತಿದ್ದಾರೆ ಕೆಲ ಕಾಲ ಸ್ವಲ್ಪ ಮಟ್ಟಿಗಾದ್ರೂ ತಿಂತಾ ಇದ್ರು ಈಗ ಬರ್ತಾ ಬರ್ತಾ ಒಂದು ರೊಟ್ಟಿ ಒಂದು ಚಪಾತಿ ಇದ್ದಂಥದ್ದು ಈಗ ಕೇವಲ ಒಂದು ಕಪ್ ಮೊಸರು ಅಥವಾ ಹಾಲು ಆರೆಂಜ್ ಜ್ಯೂಸ್ ಈ ರೀತಿ ತಗೊಳ್ತಾ ಇದ್ದಾರೆ ಹೆಚ್ಚಾಗಿ ಲೂಸ್ ಮೋಸ್ ಆಗುತ್ತೆ ಇನ್ನು ಬಿ ಪಿ ಶುಗರ್ ಹಲವಾರು ಸಮಸ್ಯೆಗಳಿಂದ ಇವಳು ಬಳಲ್ತಾ ಇದ್ದಾರೆ ಸೂಚಿಸುವಂತೆ ಒಂದು ಉಪಯುಕ್ತಕರವಾದಂತಹ ಮುದ್ರೆ ಹಾಗೂ ಮಂತ್ರವನ್ನ ಸೂಚಿಸಿ ಅಂತ ಹೇಳಿದ್ದಾರೆ ಪ್ರಜ್ಞೆ ನಾನು ಏನು ಮಾತಾಡ್ತಿದ್ದೀನಿ ಏನು ತಿಂದೆ ಏನು ಕೊಟ್ಟೆ ಏನು ನೋಡ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಗಮನ ಕಳ್ಕೊಂಡಿದ್ದಾರೆ ಅಂದ್ರೆ ಬ್ರೈನ್ ಸವಿತಾ ಇದೆ ಅಂತ ಆಯ್ತು ಬ್ರೈನ್ ಇರೋ ಎಲ್ಲ ನ್ಯೂರಾನ್ಸ್ ಸವಿತಾ ಇದೆ ಕೆಲವೊಂದು ಸೆಲ್ಸ್ ಡೆಡ್ ಆಗ್ತಿದೆ ಇದಕ್ಕೆ ಅಲ್ಜಿಮೀರಾ ಅಂತ ಕರೀತಾರೆ ಈ ಕಾಯಿಲೆಗೆ ಅದರಿಂದ ಈ ತರ ಇರುವಂತವರು ತಕ್ಷಣ ನೀವೇನು ಮಾಡಬೇಕು ಪಂಚಮುಖಿ ಆಂಜನೇಯ ಇಲ್ಲ ನರಸಿಂಹರ ಜಪತಪವನ್ನು ಮಾಡಬೇಕು ಇವರ ಹೆಸರಲ್ಲಿ ನರಸಿಂಹರ ಒಂದು ಹೋಮ ಮಾಡಿಸಿ ಮನೆಯಲ್ಲೇ ಯಾರು ವಾ ಯಾವ ಸೂರ್ಯನಲ್ಲಿ ಇವ್ರು ವಾಸ ಮಾಡ್ತೀರೋ ಆ ಮನೆಯಲ್ಲಿ ಪ್ರತ್ಯಂಗಿರಾ ದೇವಿ ಅಥವಾ ನರಸಿಂಹರ ಹೋಮ ಮಾಡಿಸಿರೋದ್ರಿಂದ ಅವ್ರಿಗೆ ಸಾಕಷ್ಟು ಶರೀರ ಶುದ್ಧಿ ಆಗುತ್ತೆ ಮಾನಸಿಕ ಖಿನ್ನತೆ ಕೂಡ ಹೋಗುತ್ತೆ ಇದ್ರ ಜೊತೆಗೆ ನೀವು ಸಾಧ್ಯವಾದಷ್ಟು ಅವ್ರಿಗೆ ಒಳ್ಳೆ ರೀತಿ ಟ್ರೀಟ್ ಮಾಡಬೇಕು ಈ ರೀತಿ ಅಂತ ಅವ್ರನ್ನ ಬಯ್ಯೋದಾಗಲಿ ಅಥವಾ ತಿರಸ್ಕರಿಸೋದೇ ಆಗಲಿ ರಿಜೆಕ್ಟ್ ಮಾಡಲಿ ಮಾಡಬಾರ್ದು ಇಷ್ಟಾದ್ರೂ ವಯಸ್ಸಾಗಿದೆ ಎಂಬತ್ತೈದು ವರ್ಷ ಅಂತ ಹೇಳ್ತೀರಾ ಪಾಪ ವಯಸ್ಸಾದಮೇಲೆ ಅವ್ರನ್ನ ಮಕ್ಕಳ ರೀತಿಲಿ ನಾವು ನೋಡ್ಕೊಳ್ಬೇಕು ಅವ್ರನ್ನ ನೀವು ಎಷ್ಟು ಸೇವೆ ಮಾಡ್ತಿರೋ ಅಷ್ಟೇ ನಿಮ್ಗೆ ಒಳ್ಳೆಯದಾಗುತ್ತೆ ಈ ಥರ ಸ್ಥಿತಿಲಿ ಏಕೆಂದರೆ ಬ್ರೈನಲ್ಲಿ ಎಲ್ಲ ನ್ಯೂರೋನ್ಸು ನರಗಳು ಸೌದೋಗಿರೋದ್ರಿಂದ ಬ್ರೈನಲ್ಲಿ ತನ್ನ ಶಕ್ತಿನ ಕಳ್ಕೊಂಡ್ರಿಂದ ಅವ್ರ್ಗೇನು ಮಾಡ್ತಾ ಇರ್ತಿದ್ದೀನಿ ಅನ್ನೋದು ಗೊತ್ತಾಗ್ತಿಲ್ಲ ಹೇಗೆ ನಡ್ಕೊಳ್ತಾ ಇದ್ದೀನೋ ಗೊತ್ತಾಗ್ತಿಲ್ಲ ಆದ್ದರಿಂದ ಅವರು ಮಕ್ಕಳ ಥರ ಮುಗ್ಧ ಮನಸ್ಸಿನ ಉಳ್ಳೋ ಮಕ್ಳು ಥರ ಅವ್ರನ್ನ ನೋಡ್ಕೊಳ್ಬೇಕಾದದ್ದು ಆ ಮನೆಯಲ್ಲಿರೋ ಮೆಂಬರ್ಸ್ಗಳ ಆದ್ಯ ಕರ್ತವ್ಯ ದಯವಿಟ್ಟು ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ ಲಕ್ಷ್ಮೀ ನರಸಿಂಹ ಅಥವಾ ಪಂಚಮುಖಿ ಆಂಜನೇಯನ ಜಪ ಮಾಡಿ ಮನೆಯೊಳಗೆ ಅವ್ರ ಮುಂದೆ ಕೂತ್ಕೊಂಡು ಜೋರ ಜಪ ಮಾಡಿ ಅವ್ರ ಅವರ ನಿಧಾನವಾಗಿ ಚೇತರಿಸ್ಕೊಳ್ತಾರೆ ಆ ನೆಗೆಟಿವ್ ವೈಬ್ರೇಷನ್ ಹೋಗುತ್ತೆ ಸಾಧ್ಯ ಇಲ್ಲ ಮತ್ತು ಕರ್ಕೊಂಡು ಬನ್ನಿ ನಾನು ಅವ್ರಿಗೆ ಆ ಪರಕಾಯ ಪ್ರವೇಶ ಮಾಡಿ ಅದನ್ನೇನು ದೋ ದೋಷ ಇದೆ ಅಂತ ನಾನು ಪತ್ತೆ ಹಚ್ಚುತ್ತೀನಿ ಅಲ್ಲಿವರೆಗೂ ನೀವು ಮನೆಯಲ್ಲಿ ಲಕ್ಷ್ಮೀ ನರಸಿಂಹವರ ಸ್ತೋತ್ರನ ಮಾಡ್ತಾಯಿರಿ ಇಲ್ಲ ನ ಲಕ್ಷ್ಮೀ ನರಸಿಂಹರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪ್ರದರ್ಶನ ಮಾಡಿಸಿ ನಡೆಯೋದಾಗಿದ್ರೆ ಎದ್ದು ಓಡಾಡೋದಾಗಿದ್ದರೆ ಇಲ್ಲಾಂದರೆ ಅವರು ಯೂಸ್ ಮಾಡಿರೋ ಬಟ್ಟೆನೇ ತೊಗೊಂಡು ಅಥವಾ ಆ ಫೋಟೋ ತಗೊಂಡು ನೀವೇ ಆ ಲಕ್ಷ್ಮೀ ನರಸಿಂಹರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಮಾಡ್ತಾ 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 ಅವ್ರು ತುಂಬ ಚೇತರಿಸ್ಕೊಳ್ತಾರೆ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ನಾನು ಮಾತಾಡೋ ಸರಿಯೋ ತಪ್ಪನ್ನು ಅರ್ಥ ಮಾಡ್ಕೊಳ್ಳೋದು ಶಕ್ತಿ ಆ ಮತಿ ಆ ಬುದ್ಧಿವಂತಿಕೆ ವಿವೇಚನಾ ಶಕ್ತಿ ಅವರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಇರೋಷ್ಟು ದಿವಸ ಅವ್ರು ಚೆನ್ನಾಗಿರಲಿ ಅಂತ ನಾನು ಭಗವಂತಲ್ಲಿ ಪ್ರೇಮ್ ಮಾಡ್ತೀನಿ ನೀವು ಕೂಡ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲಕ್ಕಿಂತ ಹೆಚ್ಚಾಗಿ ಆಂಜನೇಯ ನರಸಿಂಹರ ಪ್ರೇಮ್ ಮಾಡಿ ಖಂಡಿತ ಒಳ್ಳೆಯದಾಗ್ತದೆ ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ತಿಳಿಸಿಕೊಟ್ರಿ ಎಲ್ಲವುದಕ್ಕಾಗಿ ಧನ್ಯವಾದಗಳು ತಮಗೆ ಸಾಯಿರಾಮ್ ವೀಕ್ಷಕರೇ ಹೋಗಿ ಬರೋ ಸಮಯ ಆಗಿದೆ ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಏಳು ಗಂಟೆಗೆ ನಿಮ್ಮೆಲ್ಲರ ನೆಚ್ಚಿನ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ವಂದನೆಗಳು